ನಮಸ್ತೆ ವೀಕ್ಷಕರೇ, ದೈಜಿ ವರ್ಲ್ಡ್ ವಾಹಿನಿ ವೀಕ್ಷಿಸಿರುವಂತಹ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ವಾಲ್ಟರ್ ನಂದಳಿಕೆ. ಯತಿಶ್ರೇಷ್ಠರು ನಡೆದು ಬಂದ ದಾರಿ ಈ ಒಂದು ಸರಣಿಯ ಕಾರ್ಯಕ್ರಮದ ಎರಡನೆಯ ಭಾಗದಲ್ಲಿ ನಾವು ಇನ್ನಷ್ಟು ನಮ್ಮ ತುಳುನಾಡಿನ, ಗಡಿನಾಡಿನ, ಹಾಗೇ ಬಹುಶಃ ಕನ್ನಡ ನಾಡಿನ ಬೇರೆ ಬೇರೆ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ ಮಾತುಕತೆ ನಡೆಸಿ ಅವರ ಪೂರ್ವಾಶ್ರಮದ ಬಗ್ಗೆ ಮತ್ತು ಅವರು ನಡೆದು ಬಂದ ದಾರಿಯನ್ನು ನಿಮಗೆ ವಾಹಿನಿಯ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾಸರಗೋಡಿನ ಎಡನೀರು ಮಠಕ್ಕೆ ಬಂದಿದ್ದೇವೆ. ತನ್ನದೇ ಆದಂಥ ಒಂದು ವಿಶಿಷ್ಟವಾದ ಇತಿಹಾಸವಿದೆ ಮತ್ತು ವಿಶ್ವಾದ್ಯಂತ ಅನೇಕ ಭಕ್ತರನ್ನು ಆಕರ್ಷಣೆ ಮಾಡುವಂತಹ ಈ ಒಂದು ಅಪರೂಪದ ಸಂಸ್ಥಾನ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ, ಶ್ರೀ ಎಡನೀರು ಮಠ. ಇದರ ಪರಮ ಪೂಜ್ಯರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳ, ಇವರನ್ನು ನಾವು ಅವರ ಮಠದಲ್ಲಿಯೇ ಇವತ್ತು ಭೇಟಿ ಮಾಡಿ ಅವರು ನಡೆದು ಬಂದ ದಾರಿಯನ್ನು ಅವರೊಂದಿಗೆ ನಾವು ನಮ್ಮೊಂದಿಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ಹಾಗೇ ನಮಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಅವರು ಇವತ್ತು ನೀಡಲಿಕ್ಕಿದ್ದಾರೆ. ಬನ್ನಿ ಸ್ವಾಮೀಜಿಯವರನ್ನು ಭೇಟಿ ಮಾಡುವ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು. ನಿಮ್ಮ ಅನುಮತಿಯ ಮೇರೆಗೆ ಬಹುಶಃ ಇವತ್ತು ದೈಜಿ ವರ್ಲ್ಡ್ ವೀಕ್ಷಿಸಿರುವಂಥ ಮತ್ತು ಹಾಗೇ ಈ ಮಠದ ಭಕ್ತರು ವಿಶ್ವಾದ್ಯಂತ ಈ ಕಾರ್ಯಕ್ರಮವನ್ನು ನೋಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ನೀವು ನಮಗೆ ನೀಡಿದ್ದೀರಿ. ಅದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ನಾವು ನೇರವಾಗಿ ನಿಮ್ಮ ಬಗ್ಗೆ ಮಾತಾಡುವುದಕ್ಕಿಂತ ಮುಂಚೆ ನಮ್ಮ ಈ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ನಿಮ್ಮಿಂದಲೇ ಕೇಳಲಿಕ್ಕೆ ನಮಗೆ ತುಂಬಾ ಆಸಕ್ತಿ. ಇದು 1200 ವರ್ಷಗಳಿಗಿಂತಲೂ ಹೆಚ್ಚಿನ ಒಂದು ಇತಿಹಾಸ ಈ ಮಠಕ್ಕೆ ಉಂಟು. ಶಂಕರಾಚಾರ್ಯರ ಮುಖ್ಯ ಶಿಷ್ಯ ತೋಟಕಾಚಾರ್ಯ ಪರಂಪರೆಯ ಮಠ ಇದು. ಸುಮಾರು 2200 ವರ್ಷಗಳಿಗಿಂತಲೂ ಹಿಂದೆ ಇದು ತ್ರಿಶೂರಿನಲ್ಲಿ ಹುಟ್ಟುಕೊಂಡಂತಹ ಒಂದು ಮಠ. ಅಲ್ಲಿ 4 ಮಠಗಳು ತ್ರಿಶೂರಿನಲ್ಲಿ ಶಂಕರಾಚಾರ್ಯರ ಶಿಷ್ಯರಿಂದ ಸ್ಥಾಪನೆ ಆಯಿತು. ಅದರ ಹಿನ್ನೆಲೆ ಕೂಡ ನಾನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಶಂಕರಾಚಾರ್ಯರು ಕೇರಳದಲ್ಲೇ ಹುಟ್ಟಿದವರು, ಕಾಲಡಿಯಲ್ಲಿ. ಆ ಕಾಲದಲ್ಲಿ ಅವರು ಸ್ವಲ್ಪ ಇಲ್ಲಿ ಅವಗಣನೆಗೆ ಒಳಗಾದರು ಇಲ್ಲಿಯ ಜನರಿಂದ. ಅವರು ದೇಶದ 4 ಮೂಲೆಯಲ್ಲಿ 4 ಮಠಗಳನ್ನು, ಆಮ್ನಾಯ ಮಠಗಳನ್ನು ಸ್ಥಾಪಿಸಿದರು. ದಕ್ಷಿಣದಲ್ಲಿ ಶೃಂಗೇರಿ, ಆಮೇಲೆ ದ್ವಾರಕಾ, ಬದರಿ, ಪುರಿ, ಈ ರೀತಿಯಲ್ಲಿ 4 ಆಮ್ನಾಯ ಮಠಗಳನ್ನು 4 ಶಿಷ್ಯರಿಗೆ ಬೇಕಾಗಿ ಸ್ಥಾಪನೆ ಮಾಡಿ ಅವರ ತಾಯಿಯವರು ಅನಾರೋಗ್ಯದ ಸ್ಥಿತಿಯಲ್ಲಿ ಅವರ ಕೊನೆಯ ಕಾಲಘಟ್ಟದಲ್ಲಿರುವಾಗ ಅವರು ಕೇರಳಕ್ಕೆ ಬಂದರು. ಆ ಸಂದರ್ಭದಲ್ಲಿ ಅವರಿಗೆ ಯಾರೂ ಅವರಿಗೆ ಅದಕ್ಕೆ ಬೇಕಾದಂಥ ಸಹಾಯ ನೀಡಲಿಲ್ಲ. ಆಗ ಅವರೇ ಅವರ ತಪಶಕ್ತಿಯಿಂದ ಅವರ ತಾಯಿಯ ಅಂತ್ಯಕ್ರಿಯೆಗಳನ್ನೆಲ್ಲ ಪೂರೈಸಿದಾಗ ಇಲ್ಲಿ ಜನಗಳಿಗೆ ಅವರ ಒಂದು ಶಕ್ತಿ ಗೊತ್ತಾಯಿತು. ಅವರು ಸಾಧಾರಣ ಅಲ್ಲ, ಅವರಿಗೆ ಒಳ್ಳೆ ಮಹಾಮಹಿಮರು. ನಾವು ಮಾಡಿದ ತಪ್ಪಾಯಿತು ಹೇಳಿ ಅವರು ಶಂಕರಾಚಾರ್ಯರ ಹತ್ರ, ನೀವು 4 ಮಠಗಳನ್ನು ಸ್ಥಾಪಿಸಿದಿರಿ, ಇಲ್ಲಿ ಕೂಡ ಒಂದು ಕೇರಳದಲ್ಲಿ ಕೂಡ ನೀವು ಒಂದು ಮಠ ಸ್ಥಾಪಿಸಬೇಕು ಅಂತ ಹೇಳಿದರು. ಶಂಕರಾಚಾರ್ಯರು ಆಲ್ರೆಡಿ 4 ಜನ ಶಿಷ್ಯರಿಗೆ ಅವರು 4 ಮಠಗಳನ್ನು ಮಾಡಿದ ಕಾರಣ ಇನ್ನೂ ನಾನು ಬೇರೆ ಮಠ ಮಾಡಲಿಕ್ಕಿಲ್ಲ, ನೀವು ಆ 4 ಶಿಷ್ಯರ ಹತ್ರ ಆಶ್ರಮ ತೆಗೊಳ್ಳಿ ಅಂತ ಹೇಳಿ ಹಾಗೆ ತ್ರಿಶೂರಲ್ಲಿ ಹುಟ್ಟಿಕೊಂಡಂತಹ ಮಠಗಳು 4. ಅದರಲ್ಲಿ ಒಂದು ಕಾಲಘಟ್ಟದಲ್ಲಿ ಸುಮಾರು ಬಹುಶಃ ಒಂದು 800 ವರ್ಷಗಳ ಹಿಂದೆ ಆಗಿರ್ಬೋದು, 800 ವರ್ಷಗಳ ಹಿಂದೆ ಈ ಎಡನೀರು ಮಠದ ಸ್ವಾಮಿಗಳು ಕಾಶಿ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಅವರು ಅಲ್ಲಿಂದ ತಿರ್ಚಂಬಲ ಅಂತ ಇದೆ ತಳಿಪರಂಬು ತಾಲೂಕಿನಲ್ಲಿ, ಅಲ್ಲಿ ಬಂದರು. ಅಲ್ಲಿಂದ ಇಲ್ಲಿ ಅನಂತಪುರ ಅಂತ ಇಲ್ಲಿ
ಹಿಂಗಮ್ಮನ ತಾನೆ ಮೊಸಳೆ ಹೌದು ಆ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಇದ್ದು ಆನಂತರದಲ್ಲಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬರುವಾಗ ಇಲ್ಲಿ ಚಾತುರ್ಮಾಸದ ಸಮಯ ಆಯಿತು. ಚಾತುರ್ಮಾಸದಲ್ಲಿ ಯತಿಗಳು ಇಲ್ಲಿಯೂ ಪ್ರಯಾಣ ಮಾಡೋ ಹಾಗಿಲ್ಲ, 4 ತಿಂಗಳು ಒಂದೇ ಕಡೆಯಲ್ಲಿ ಅವರು ವ್ರತ ನಿಷ್ಠರಾಗಬೇಕು. ಈಗ ಅದನ್ನು 4 ತಿಂಗಳಿನ ಬದಲು 4 ಪಕ್ಷಗಳಾಗಿ ಮಾಡ್ತಾ ಇದ್ದೇವೆ. ಆ ರೀತಿ ಅವರು ಇಲ್ಲಿ ಚಾತುರ್ಮಾಸ ಕೈಗೊಂಡು ಚಾತುರ್ಮಾಸ ಪೂರೈಸಿದ ನಂತರ ಅವರು ಪುನಃ ಕಾಶಿ ಯಾತ್ರೆಯನ್ನು ಕೈಗೊಳ್ಳುವಾಗ ಇಲ್ಲಿ ಆ ಊರಿನ ಜನರೆಲ್ಲ ಸೇರಿ ಇಲ್ಲಿ ನೀವು ಹೋಗಬಾರ್ದು, ಸ್ವಾಮೀಜಿಯವರು ಇಲ್ಲೇ ಇರಬೇಕು ಅಂತ ಹೇಳಿ ಸ್ವಾಮೀಜಿಯವರಿಗೆ ಮಠ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡಿ ಇಲ್ಲಿ ಎಡನೀರು ಮಠ ಹುಟ್ಟಿಕೊಂಡದ್ದು ಅನ್ನೋದು ನಮ್ಮ ಮಠದ ಇತಿಹಾಸ. ಅದು ಪೂರ್ವಕಾಲದಿಂದಲೇ ಇದು ಹುಟ್ಟಿಕೊಂಡಾಗಲೇ ಇದಕ್ಕೆ ಶಿವಳ್ಳಿ ಬ್ರಾಹ್ಮಣರು ಸ್ವಾಮಿಗಳಾಗೋದು. ಅಂದರೆ ನಾವು ಇಲ್ಲಿ ತುಳು ಬ್ರಾಹ್ಮಣರು, ಶಿವಳ್ಳಿ ಬ್ರಾಹ್ಮಣರು ಸ್ವಾಮಿಗಳಾಗುವಂಥ ಒಂದು ಮಠ. ಆ ರೀತಿಯಲ್ಲಿ ಸುಮಾರು 800 ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಯಾಕಂದರೆ ತಿರ್ಚಂಬಲದಲ್ಲಿ ನಮ್ಮ ಮಠ ಈಗಲೂ ಇದೆ, ಅದರ ಸಣ್ಣ ಒಂದು ಶಾಖೆ ಇದೆ. ಅಲ್ಲಿ 2 ಸಮಾಧಿಗಳಿವೆ. ಅನಂತಪುರದಲ್ಲಿ ಕೂಡ 4 ಸಮಾಧಿಗಳಿತ್ತು. ಅದು ಸುಮಾರು 150 ವರ್ಷಗಳ ಹಿಂದೆ ಮಠದ ಆಡಳಿತದಲ್ಲೇ ಇತ್ತು ಅಂತ ಐತಿಹ್ಯ ಇದೆ. ಅಲ್ಲಿ 4 ಸಮಾಧಿಗಳಿತ್ತು, ಅಲ್ಲಿಗೆ 6 ಸಮಾಧಿ ಆಯಿತು. ಇಲ್ಲಿ ನಮ್ಮ ಮಠದಲ್ಲಿ ಈಗ 13 ಸಮಾಧಿ ಇದೆ. ಪೂಜ್ಯ ಕೇಶವಾನಂದ ಭಾರತೀ ಶ್ರೀಪಾದಂಗಳವರ ಸಮಾಧಿ ಸೇರಿ 13 ಸಮಾಧಿ. ಹೌದು, 2020ರಲ್ಲಿ 2020 ಸೆಪ್ಟೆಂಬರ್ 5ನೇ ತಾರೀಕಿಗೆ ಅವರು ನಮೈಕಿರೋದು. ಹೌದು, ಆ ಲೆಕ್ಕವನ್ನು ನಾವು ತಗೊಂಡ್ರೆ 19 ಸಮಾಧಿಗಳಿವೆ ನಮ್ಮ ಮಠದ. ಅಲ್ಲಿ ತ್ರಿಶೂರಿನಿಂದ ಹೊರಟ ಮೇಲೆ ಇರುವ 19 ಸ್ವಾಮಿಗಳದ್ದು 19 ಸಮಾಧಿ ಇದೆ. ಅದರ ಪೂರ್ವದಲ್ಲಿ ಅಲ್ಲಿ ಇರಬಹುದು. ಹೌದು, ಅಂದರೆ 19 ಪೀಠಾಧಿಪತಿಗಳು. ಹೌದು, ಅದರ ಲೆಕ್ಕ ನಾವು ತಗೊಂಡ್ರೆ ನಾನು ಈಗ 20ನೇ ಪೀಠಾಧಿಪತಿ. ಸರಿ, ನಾನು ನನ್ನ ಗಮನಕ್ಕೆ ಬಂದ ಪ್ರಕಾರ ನೀವು ಹುಟ್ಟಿದ್ದು ಪುತ್ತೂರಲ್ಲಿ. ಅಲ್ಲ, ನಾನು ಹುಟ್ಟಿದ್ದು ಎಡನೀರಲ್ಲಿ. ಎಡನೀರಲ್ಲಿ ಹುಟ್ಟಿದ್ದು. ಪುತ್ತೂರಿಗೆ ನಿಮಗೆ ಏನಾದರೂ ಕನೆಕ್ಷನ್ ಇದೆಯಾ? ನನ್ನ ಪದವಿ ಪೂರ್ವ ಮತ್ತು ಪದವಿಯ ಶೈಕ್ಷಣಿಕ ವಿವೇಕಾನಂದ ಕಾಲೇಜಿನಲ್ಲಿ ಮಾಡಿದೆ. ಓಕೆ, ಈಗ ನಮಗೆ ನಿಮ್ಮ ಪೂರ್ವಾಶ್ರಮದ ಬಗ್ಗೆ, ಅಂದರೆ 2020ರಲ್ಲಿ ನಮ್ಮ ಸ್ವಾಮೀಜಿಗಳು ಸ್ವರ್ಗಸ್ಥನಾದ ನಂತರ ನೀವು ಇಲ್ಲಿ ಪೀಠಾಧಿಪತಿಗಳಾಗಿ ಏನು ಇದರ ಒಂದು ಅಧಿಕಾರವನ್ನು ಅಥವಾ ಸ್ವೀಕರಿಸಿದ್ದೀರಿ. ನಿಮ್ಮ ಪೂರ್ವಾಶ್ರಮದ ಬಗ್ಗೆ, ಅಂದರೆ ನೀವು ಹುಟ್ಟಿದ್ದು ಬೆಳೆದದ್ದು ನಿಮ್ಮ ಶಾಲೆ ಮತ್ತು ಬಾಲ್ಯದ ದಿನಗಳು ಅದೆಲ್ಲರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ಸಂಕ್ಷಿಪ್ತವಾಗಿ ಸರಿ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಇದೇ ಮಣ್ಣಿನಲ್ಲಿ. ಸ್ವಾಮೀಜಿಯವರು ಕೂಡ ಪೂರ್ವಾಶ್ರಮದ ಬಂಧುಗಳು. ಹೌದು, ಈ 1970 ನಾನು ಹುಟ್ಟಿದ್ದು. ಆ ನಂತರ ನನ್ನ ವಿದ್ಯಾಭ್ಯಾಸವನ್ನು 10ನೇ ತರಗತಿಯವರೆಗೆ 4ನೇ ತರಗತಿಯವರೆಗೆ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಮತ್ತು ಅದರ ನಂತರದ 10ನೇ ತರಗತಿಯವರೆಗೆ ಇಲ್ಲಿ ನಮ್ಮದೇ ಸ್ವಾಮೀಜಿ ಹೈಯರ್ ಸೆಕೆಂಡ್ರಿ ಸ್ಕೂಲ್, ಅಂದರೆ ಆಗ ಅದು ಹೈಯರ್ ಸೆಕೆಂಡ್ರಿ ಸ್ಕೂಲ್ ಆಗಿರಲಿಲ್ಲ, ಪ್ರೌಢಶಾಲೆ ಆಗಿತ್ತು, ಕನ್ನಡ ಮಾಧ್ಯಮದ ಶಾಲೆ. ಓಕೆ, ಹಾಗೆ 10ನೇ ತರಗತಿಯವರೆಗೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿ ಪೂರೈಸಿದೆ. ಆ ನಂತರದಲ್ಲಿ ನನ್ನದು ಪದವಿ ಪೂರ್ವ ಮತ್ತು ಪದವಿ ವಿದ್ಯಾಭ್ಯಾಸವನ್ನು ಪುತ್ತೂರಿನ ವಿವೇಕಾನಂದ ವಿದ್ಯಾಲಯದಲ್ಲಿ ನಾನು ಮುಗಿಸಿ 92ಕ್ಕೆ ನಾನು ಅಲ್ಲಿಂದ ಹೊರಗೆ ಬಂದದ್ದು. ಆ ನಂತರ ನಾನು ಸ್ವಾಮಿಗಳ ಜೊತೆಯಲ್ಲೇ ಇದ್ದೆ. 92ರಿಂದ 2020 ನಾನು ಸ್ವಾಮಿಗಳಾಗತ್ತು ಅನಕವು, ಅಂದರೆ ಸುಮಾರು 28 ವರ್ಷ ಸ್ವಾಮಿಗಳ ಒಟ್ಟಿಗೆ ನಾನು ಮಠದ ಎಲ್ಲ ಕೆಲಸಗಳನ್ನು ಒಂದೊಂದು ಹಂತದಲ್ಲಿ ಮಾಡಿಕೊಂಡು ಬಂದು, ಅನಂತರದಲ್ಲಿ ನಮ್ಮ ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಅನ್ನೋ ಒಂದು ಮೇಳ ಕೂಡ ಇತ್ತು ನಮಗೆ, ಅದರ ಜವಾಬ್ದಾರಿ. ಆನಂತರದಲ್ಲಿ ಮಠದ ಮ್ಯಾನೇಜ್ಮೆಂಟು, ಎಲ್ಲರಿಗೆ ಅಂದರೆ ಸುಮಾರು ಒಂದು 20 ವರ್ಷ ನಾನು ಸ್ವಾಮಿಗಳನ್ನು ಯಾವುದೇ ಕಾರ್ಯಕ್ರಮಕ್ಕೆ ಕೂಡ ನಾನೇ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ 28 ವರ್ಷಗಳನ್ನು ಪೂರ್ಣಾವಧಿಯಲ್ಲಿ ಅವರೊಟ್ಟಿಗೆ ಕಲಿತಿದ್ದೀನಿ ನಾನು. ಆದರೆ ನಿಮ್ಮ ಸ್ವಲ್ಪ ಹಿಂದೆ ಹೋಗೋದಾದರೆ ನಿಮ್ಮ ಕುಟುಂಬದ ಬಗ್ಗೆ, ಅಂದರೆ ತಂದೆ ತಾಯಿಗಳ ಬಗ್ಗೆ, ಅಣ್ಣ ತಮ್ಮಂದಿರು ಯಾರಾದರೂ? ಹೌದು, ಅಂದರೆ ನನ್ನ ಅಣ್ಣ ತಮ್ಮಂದಿರೆಲ್ಲ ಇಲ್ಲೇ ಇದ್ದಾರೆ. ಒಂದು 2-3 ಜನ ಹೊರಗಿದ್ದಾರೆ, ತಂಗಿಯಂದಿರು, ಅಣ್ಣ, ಬಾಕಿ 3-4 ಜನ ಇಲ್ಲೇ ಮಠದಲ್ಲೇ ಇದ್ದಾರೆ. ನನ್ನ ತಂದೆಯವರು ಸುಮಾರು ವರ್ಷಗಳ ಹಿಂದೆ ಅವರು ತೀರಿಕೊಂಡರು, ಅಂದರೆ ಸಾಧಾರಣ 1982-83ರಲ್ಲಿ ಪೂರ್ವಾಶ್ರಮದ ತಂದೆಯವರು. 2015ರಲ್ಲಿ ಪೂರ್ವಾಶ್ರಮದ ತಾಯಿಯವರು ಕೂಡ ತೀರಿಕೊಂಡರು, ಅವರು ಯಾರು ಇವತ್ತಿಲ್ಲ. ನನ್ನ ಪೂರ್ವಾಶ್ರಮದ ತಾಯಿಯವರು ಸ್ವಾಮೀಜಿಯವರ ಪೂರ್ವಾಶ್ರಮದ ಅಕ್ಕ, ಅಂದರೆ ಅವರಿಬ್ಬರೇ ಮಕ್ಕಳು, ಅವರ ತಾಯಿಗೆ ಅವರಿಬ್ಬರೇ ಮಕ್ಕಳು. ಆ ರೀತಿಯಲ್ಲಿ ನಾವು ನಮ್ಮ ಇಡೀ ಜೀವನವನ್ನು ನಾವು ಮಠದಲ್ಲೇ ಕಳೆದದ್ದು. ಅವರೇನು ಕೃಷಿಕರಾಗಿದ್ದರು ಅಥವಾ? ಸ್ವಾಮೀಜಿಯವರ ತಂದೆಯವರು ಹೌದು ಕೃಷಿಕರಾಗಿದ್ದರು, ಅವರು ಕೃಷಿಕರು ಮತ್ತು ಸ್ವಲ್ಪ ವೈದಿಕರಾಗಿ. ನನ್ನ ಪೂರ್ವಾಶ್ರಮದ ತಂದೆಯವರು ಕೂಡ ಹಾಗೆ, ಅವರು ವೈದಿಕರಾಗಿ
ಬಾಕಿಯವರು ಯಕ್ಷಗಾನ ಅರ್ಥಧಾರಿಗಳಾಗಿದ್ದರು. ಈ ಪರಿಸರದಲ್ಲಿ ಒಳ್ಳೆ ಹೆಸರು ಮಾಡಿದಂಥ ಅಂದರೆ ಈ ಯಕ್ಷಗಾನ ಮತ್ತು ನಮ್ಮ ಎಡನೀರು ಮಠಕ್ಕೆ ಭಾಳ ಒಂದು ಹತ್ತಿರವಾದ ಸಂಬಂಧ. ಎಲ್ಲಿ ಹೋದರೂ ಕೂಡ ಎಡನೀರು ಮಠ ಅಂದರೆ ಅದಕ್ಕೆ ನೆಕ್ಸ್ಟ್ ಯಕ್ಷಗಾನ ಅಂತ ಹೇಳಿದ್ದು ಕೂಡ ನಾವು ಕೇಳಿದ್ದೇವೆ. ಏನಿದು ಅಷ್ಟು ಗಾಢವಾದ ಸಂಬಂಧ ಅಂದರೆ, ನಮ್ಮ ಈ ಕರಾವಳಿ ಜಿಲ್ಲೆ ಅಂತ ನಾವೇನು ಹೇಳ್ತೇವೆ, ಕಾಸರಗೋಡು ಇರ್ಬೋದು, ಅವಿಭಜಿತ ದಕ್ಷಿಣ ಕನ್ನಡ, ಇವತ್ತು ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಆ ಥರ ಇದೆ. ನಮಗೆ ಇಲ್ಲಿ ನಮ್ಮ ಮುಖ್ಯವಾದಂತಹ ಮನೋರಂಜನೆ ಯಕ್ಷಗಾನ. ನಾವು ಯಾವುದೇ ಮಾತಾಡ್ತಿದ್ರು ಬೇಕಾದರೆ ನಾವು 6 ತಿಂಗಳು ಕೂಡ ದೇವಿ ಮಹಾತ್ಮೆಯನ್ನು ನೋಡಿ ನಾವು ಖುಷಿ ಪಡ್ತೇವೆ. ಆ ರೀತಿಯ ಒಂದು ಯಕ್ಷಗಾನದ ಪ್ರೇಮಿಗಳಿರುವಂತಹ ಜಿಲ್ಲೆಗಳಿದು. ಅಂಥದ್ರಲ್ಲಿ ಎಡನೀರು ಮಠಕ್ಕೆ ನಿಕಟವಾದ ಸಂಬಂಧ ಯಕ್ಷಗಾನದಲ್ಲಿ. ಸ್ವಾಮಿಗಳ ಗುರುಗಳು ಈಶ್ವರಾನಂದ ಭಾರತಿ ಶ್ರೀಪಾದಂಗಳವರು, ಇವತ್ತು ಅವರ ಆರಾಧನೆ. ಅಂದರೆ ಇವತ್ತು ಅವರ ಆರಾಧನೆ ಅಂದರೆ ನಾವು ಈಗ ಸಾಮಾನ್ಯರಿಗಾದರೆ ನಾವು ತಿಥಿ ಅಂತ ಹೇಳ್ತೇವೆ, ಗುರುಗಳಿಗಾಗೂ ಆರಾಧನೆ ಅಂತ ಹೇಳೋದು. ಅವರು ಕೂಡ ಯಕ್ಷಗಾನದ ಪ್ರೇಮಿಗಳೇ. ಆ ನಂತರದಲ್ಲಿ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಅದಕ್ಕಿಂತಲೂ ಹೆಚ್ಚಾಗಿ ಯಕ್ಷಗಾನವನ್ನು ಆ ಯಕ್ಷಗಾನ ಕಲೆಗೆ ಅಂಟಿಕೊಂಡವರು. ಸ್ವತಃ ಭಾಗವತರಾಗಿ ಅವರು ಪೂರ್ವಾಶ್ರಮದಲ್ಲಿ ಯಕ್ಷಗಾನದ ಭಾಗವತಿಗೆ ಮಾಡ್ತಾಯಿದ್ರು. ಮತ್ತು ಸಮಗ್ರ ಈ ನಾವು ಹಿಂದೆ ನೋಡಿದರೆ ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿ ಶ್ರೇಣಿಯವರು, ಸಾಮುಗರು, ಮತ್ತು ಹಲವು ದೊಡ್ಡ ದೊಡ್ಡ ಅರ್ಥಧಾರಿಗಳು ಅಂತ ನಾವೇನು ಹೇಳ್ತೇವೆ, ಅಂಥವರೆಲ್ಲ ಮಠಕ್ಕೆ ಬಂದು ಅರ್ಥ ಹೇಳ್ತಾ ಇದ್ರು. ಸ್ವಾಮಿಗಳ ಒಡನಾಟದಲ್ಲಿದ್ದವರು. ಮುಖ್ಯವಾದ ಅವರಿಗೆ ಒಲವಿದ್ದದ್ದು ಯಕ್ಷಗಾನದ ಮೇಲೆ. ಅದರ ಹೊರತಾಗಿ ಎಲ್ಲ ಕಲೆಗಳನ್ನು ಅವರು ಪ್ರೀತಿಸ್ತಾ ಇದ್ದು ಪ್ರೋತ್ಸಾಹಿಸ್ತಾ ಇದ್ದರು. ಅದು ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು. ಅವರು ಸ್ವತಃ ಯಕ್ಷಗಾನ ಹಾಡ್ತಾಯಿದ್ರು, ಹರಿಕತೆ ಮಾಡ್ತಾಯಿದ್ರು, ಭಕ್ತಿ ಸಂಗೀತ ಹಾಡ್ತಾಯಿದ್ರು, ವಾಚನ ಪ್ರವಚನ ಈ ಥರ ಎಲ್ಲದರಲ್ಲೂ ಒಂದು ಆಸಕ್ತಿ ಬೆಳೆಸಿಕೊಂಡವರು. ನೀವು ಹೇಳಿದಾಗೆ ಹೆಚ್ಚಾಗಿ ನಿಮಗೆ ಎಡನೀರು ಮಠ ಅಂತ ಹೇಳಿದ ಕೂಡಲೇ ಯಕ್ಷಗಾನ ಪಕ್ಕ ನೆನಪಿಗೋರು ಜನಗಳಿಗೆ. ಅದಕ್ಕೆ ಕಾರಣ ಏನಂದರೆ, ಇಲ್ಲಿ ಹೆಚ್ಚಾಗಿ ಆಗೋದು ಯಕ್ಷಗಾನ ಕಾರ್ಯಕ್ರಮಗಳು. ಯಕ್ಷಗಾನ ಕಲಾವಿದರಿಗೆ ಬಹುಶಃ ಎಡನೀರು ಮಠದ ಸಂಪರ್ಕ ಇಲ್ಲದ ಯಕ್ಷಗಾನ ಕಲಾವಿದರು ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅದೇ ಒಲವಿನಲ್ಲಿ 2004 ಗೋಪಾಲಕೃಷ್ಣ ಯಕ್ಷಗಾನ ಕಲಾಮಂಡಳಿ ಅನ್ನುವಂಥ ಒಂದು ಯಕ್ಷಗಾನ ಮೇಳವನ್ನು ಪ್ರಾರಂಭಿಸಿದರು. ಅದು 2 ವರ್ಷ ಡೇರೆ ಮೇಳ ಆಗಿ ಅದು ತಿರುಗಾಟ ಮಾಡಿತ್ತು. ಆ ನಂತರದಲ್ಲಿ ಬಯಲಾಟ ಮೇಳ ಆಗಿ 13 ವರ್ಷ ತಿರುಗಾಟ ಮಾಡಿದ್ದು, ಒಟ್ಟು 15 ವರ್ಷಗಳ ತಿರುಗಾಟ ಮಾಡಿ ಕೊರೋನಾದ ಪೂರ್ವದಲ್ಲಿ ಅದನ್ನು ಸ್ವಾಮಿಗಳು ನಿಲ್ಲಿಸಿದರು. ಓ ಹೌ, ಈಗ ಇಲ್ಲ. ತುಂಬ ಒಳ್ಳೆ ತಿರುಗಾಟ ಮಾಡಿದಂಥ ಮೇಳ ಅಂದರೆ, ಅದಕ್ಕೊಂದು ಅದರದ್ದೇ ಆದಂಥ ಒಂದು ಸೀಮಿತವಾದಂಥ ಒಂದು ಪ್ರೇಕ್ಷಕ ವರ್ಗ. ಅಂದರೆ ಅದಕ್ಕೆ ಕೊರೋನಾ ಕಾರಣ? ಅಲ್ಲ, ಕೊರೋನಾ ಶುರುವಾಗೋದ್ರ ಮೊದಲೇ ನಿಲ್ಲಿಸಿದ್ದಾರೆ. ಮೇಳಗಳನ್ನು ಮಾಡೋದಂದ್ರೆ ಅದು ಭಾಳ ಸುಲಭದ ಮಾತಲ್ಲ. ಹೌದು ಸ್ವಾಮೀಜಿ, ಈಗ 2020 ನೀವು ದೀಕ್ಷೆಯನ್ನು ಪಡೆದದ್ದು ಅದೇ ವರ್ಷ ಅಲ್ವಾ? 2020 ಅಕ್ಟೋಬರ್ 26 ನಾನು ಕಾಂಚೀಪುರಂನಲ್ಲಿ, ಆಗ ಕಾಂಚಿ ಈಗಿನ ಶಂಕರ ವಿಜಯೇಂದ್ರ ಸ್ವಾಮೀಜಿಯವರ ಕೈಯಲ್ಲಿ ನಾನು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡದ್ದು. ಆ ನಂತರದಲ್ಲಿ ಅಕ್ಟೋಬರ್ 28 ಇಲ್ಲಿ ನಾನು ಪೀಠಾರೋಹಣ ಆ ಕಾರ್ಯಕ್ರಮವನ್ನು ಮಾಡಿತ್ತು. ಈಗ ನೋಡಿ, ನಮ್ಮ ತುಳುನಾಡಿನಲ್ಲಿಯೇ ನಾವು ನೋಡುವುದಾದರೆ ತುಂಬಾ ಮಠಗಳಿವೆ. ಆ ಮಠದ ಏನು ಇವರು ಇರ್ತಾರೆ, ಅವರನ್ನು ನಾವು ಮಠಾಧೀಶರಂತ ಕರಿತೇವೆ, ಮಠಾಧಿಪತಿ ಅಂತ ಕರಿತೇವೆ. ಆದರೆ ಇಲ್ಲಿ ಎಡನೀರಿಗೆ ಬಂದಾಗ ಅವರನ್ನು ಪೀಠಾಧಿಪತಿ ಅಂತ ಹೇಳ್ತೇವೆ. ಸ್ವಾಮೀಜಿ, ಏನು ಇದರ ಏನು ಅದರ ಗಾಢವಾದ ಅರ್ಥ? ಅಂದರೆ ಎಲ್ಲರೂ ಸನ್ಯಾಸಿಗಳೇ. ಹೌದು, ಆದರೆ ಇದು ಮಠ ಪರಂಪರೆ, ಇದು ಪೀಠಾಧಿಪತಿ ಪರಂಪರೆ. ಅಂದರೆ ನೋಡಿ, ಈಗ ಉಡುಪಿಯಲ್ಲಿ ಅವರಿಗೆ ಒಂದು ಪರಂಪರೆ ಇದೆ, ಮಧ್ವಾಚಾರ್ಯರದ್ದು. ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಒಂದು ದ್ವೈತ ಮತದ ಒಂದು ಪರಂಪರೆ. ನಮ್ಮದು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಅದ್ವೈತ ಮತದ ಪರಂಪರೆ. ಮತ್ತು ಸನ್ಯಾಸ ಅನ್ನೋದು ಅದು ಪರಂಪರೆಯಲ್ಲಿಯೇ ಯಾರಿಗೂ ಸನ್ಯಾಸ ತೆಗೊಳ್ಬೇಕು ಅನ್ನೋದಿಲ್ಲ. ಅದು ಒಂದು ಅಂದರೆ ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ, ಸನ್ಯಾಸ, ಯಾರಿಗೂ ಸನ್ಯಾಸ ತೆಗೊಳ್ಬೋದು. ಅದಕ್ಕೆ ಯಾವುದೇ ಜಾತಿಯ ನಿಬಂಧನೆ ಇಲ್ಲ ಅಥವಾ ಬೇರೆ ಯಾವುದೇ ಅದಕ್ಕೆ ನಿಬಂಧನೆಗಳಿಲ್ಲ. ಸನ್ಯಾಸ ನಾವು ತೆಗೊಳ್ಬೇಕು ಅಂದರೆ ಸನ್ಯಾಸ ತೆಗೊಳ್ಳೋದು.
ಇದು ಹಾಗೆಲ್ಲ, ಇದು ಪೀಠಾಧಿಪತಿ ಪರಂಪರೆ ಅಂದರೆ ಇಲ್ಲಿ ಇದರದ್ದೇ ಆದಂಥ ಒಂದು ಪರಂಪರೆ ಇದೆ, ಇದರದ್ದೇ ಆದಂಥ ಕೆಲವು ಕಟ್ಟುಕಟ್ಟಳೆಗಳು ಮತ್ತು ಇದರದ್ದೇ ಆದಂಥ ನಿಯಮಗಳಿವೆ. ಅದಕ್ಕೆ ಸರಿಯಾಗಿ ಹೋಗಬೇಕು. ನಮಗೆ ನೋಡಿ, ನಮಗೆ ಮೂರು ಹೊತ್ತು ನಮಗೆ ಪೂಜೆ ಆಗಬೇಕು, ನಮ್ಮದೇ ಅನುಷ್ಠಾನಗಳಿದೆ. ತುಂಬ ಈಗ 1200 ವರ್ಷ ಅಂತ ಹೇಳಿದಲ್ಲ, ಅಷ್ಟು ಹಿಂದಿನಿಂದ ಬಂದಂಥ ಆರಾಧ್ಯ ಮೂರ್ತಿಗಳಿವೆ. ಅದಕ್ಕೆಲ್ಲ ಏನು ಹಿಂದಿನಿಂದ ಬಂದಿದ್ದ ಪರಂಪರೆ ಅದೇ ರೀತಿಯಲ್ಲಿ ಪೂಜೆ ಆಗ್ತಾ ಬರಬೇಕು. ಈ ಆಚಾರ್ಯ ಪರಂಪರೆಯಲ್ಲಿ ಬಂದಂತಹ ಮಠಗಳೇನಿವೆ ಅಲ್ಲಿ ಅವರನ್ನು ಪೀಠಾಧೀಶರು ಅಂತ ಹೇಳೋದು, ಮಠಾಧಿಪತಿಗಳು ಅಂತ ಹಾಗೆ. ಮತ್ತು ಕೆಲವೆಲ್ಲ ಈಗ ನೋಡಿ, ಕೆಲವೆಲ್ಲ ಈಗ ಒಂದು 50 ವರ್ಷದಲ್ಲಿ ಹುಟ್ಟಿಕೊಂಡಂತಹ ಸನ್ಯಾಸಿಗಳಿದ್ದಾರೆ, ಅಥವಾ ಒಂದು 100 ವರ್ಷದಲ್ಲಿ ಆ ಥರ ಎಲ್ಲ ಇದೆ. ಕೆಲವರಂದರೆ ಸ್ವಯಂ ಅವರಿಗೆ ವೈರಾಗ್ಯ ಬಂದು ಆ ಥರ ಸನ್ಯಾಸ ತಗೊಂಡು ಮಠಗಳನ್ನು ಮಾಡಿದವರಿದ್ದಾರೆ. ಸರಿ, ಈ ಸಂಸ್ಥಾನದಲ್ಲಿ ಈಗ ಪೂಜೆ ವಿಧಾನಗಳು ಅದು ಒಂದು ಕಾರ್ಯ, ಅದನ್ನು ಬಿಟ್ಟರೆ ಸಾಮಾಜಿಕ ಕಾರ್ಯದಲ್ಲಿ ಬಹುಶಃ ಎಜುಕೇಷನಲ್ಲಿ ಅಥವಾ ಬೇರೆ ಯಾವುದರಲ್ಲಿ ಈ ಸಂಸ್ಥಾನವು ಏನು ಜಾಸ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದೆ ಅಂದರೆ, ಇಲ್ಲಿಯ ಮುಖ್ಯ ನಿಮಗೆ ಎಲ್ಲರೂ ಮೆಚ್ಚುವಂಥದ್ದು ಯಾಕೆ ಏನಂದರೆ, ಸ್ವಾಮಿಗಳಿರುವಾಗಲೇ ಅದು ಧಾರ್ಮಿಕವಾಗಿ ಏನು ಇಲ್ಲಿ ಪ್ರಕ್ರಿಯೆಗಳು ನಡೀಬೇಕು ಅದೆಲ್ಲ ಅದರ ಯಾವತ್ತು ವಿಧಿವತ್ತಾಗಿ ನಡ್ಕೊಂಡು ಬಂದಿದೆ. ಅದರ ಹೊರತಾಗಿ ಇಲ್ಲಿ ಎರಡನೇ ಪ್ರಾಶಸ್ತ್ಯ ಇಲ್ಲಿಯ ಸಾಂಸ್ಕೃತಿಕ ಜಗತ್ತಿಗೆ, ಇಲ್ಲಿ ಕಲೆಗಳನ್ನು ಅತಿಯಾಗಿ ಈ ಮಠ ಪೋಷಿಸ್ತಾ ಬಂದಿದೆ. ಸ್ವಾಮಿಗಳು ಅದನ್ನು ಮಾಡ್ತಾ ಇದ್ರು, ಅದನ್ನು ನಾನು ಕೂಡ ಈಗ ಮುಂದುವರಿಸ್ತಾ ಬಂದಿದ್ದೆ. ಯಾಕೆಂದರೆ ಅದು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಅಂತ ನಾವು ಮುಂದುವರಿಸೋದಲ್ಲ, ನಮಗೆ ಅದು ಸಂಸ್ಕಾರ ಆಗಿ ನಮ್ಮ ಒಂದು ನಮ್ಮ ರಕ್ತದಲ್ಲಿ ಬಂದೆ ಅಂತ ಹೇಳ್ಬೋದು. ಯಾಕಂದರೆ ಅದನ್ನು ನೋಡಿಕೊಂಡು ನಾವು ಬೆಳೆದವರು. ಈಗ ಕಳೆದ ವರ್ಷ ನನ್ನದು ಪ್ರಥಮ ಚಾತುರ್ಮಾಸ, ಈ ವರ್ಷ ಎರಡನೇ ಚಾತುರ್ಮಾಸ. ಕಳೆದ ವರ್ಷ ಕೊರೋನಾ ಕಾಲದಲ್ಲಿ ಆದ ಚಾತುರ್ಮಾಸದಲ್ಲಿ ಕೂಡ ಇದೇ ಸ್ಥಳದಲ್ಲಿ ನಾವು ಸ್ಟೇಜ್ ಹಾಕಿದ್ದು. 60 ದಿವಸಗಳಲ್ಲಿ ಸುಮಾರು 80 ಕಾರ್ಯಕ್ರಮಗಳಾಗಿದೆ ಇಲ್ಲಿ. ಅದರಲ್ಲಿ ನೀವು ಯಕ್ಷಗಾನವನ್ನು ಹೇಳಿದಿರಿ, 34 ಯಕ್ಷಗಾನ ತಾಳಮದ್ದೆಗಳು, ಒಂದು 18-20 ಯಕ್ಷಗಾನ ಬಯಲಾಟಗಳು, ಅದರ ಹೊರತಾಗಿ ಭರತನಾಟ್ಯ, ಆಮೇಲೆ ಸಂಗೀತ, ಈ ರೀತಿ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಈ ಸರ್ತಿ ನನ್ನ ಚಾತುರ್ಮಾಸದಲ್ಲೂ ಹಾಗೆ 2 ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಸೇವಾ ರೂಪದಲ್ಲಿರ್ಬೋದು ಅಥವಾ ಚಿಕ್ಕಪುಟ್ಟ ಇದರಲ್ಲಿರ್ಬೋದು, ಆ ರೀತಿಯಲ್ಲಿ ನಡೆದು ಬಂದಿದೆ. ನಾವು ಈ ಸರ್ತಿ 2 ಕೂಡ ಅದನ್ನು ಲೈವ್ ಮಾಡಿದ್ದೇವೆ. ಓಹೋ, ಓಕೆ ಓಕೆ. 2 ಆ ರೀತಿಯಲ್ಲಿ 2 ಪ್ರಶಸ್ತಿ. ಮತ್ತು ಬಂದವರಿಗೆ ಇಲ್ಲಿ ಅದು ಸ್ವಾಮಿಗಳಿರುವಾಗಲೂ ಹಾಗೆ ಈಗಲೂ ಹಾಗೆ ಬಂದವರು ಊಟ ತಿಂಡಿ ಮಾಡಿಕೊಂಡೇ ಹೋಗಲೇಬೇಕು. ಅದು ಯಾವುದೇ ಉಪಚಾರಕ್ಕೆ ಬೇಕಾಗಿಲ್ಲ, ಅದು ಇಲ್ಲಿಯ ಒಂದು ಧರ್ಮ ಆಗಿ ಬಂದಿದೆ. ಮತ್ತು ನಮ್ಮದೇ ಶಾಲೆ ಇದೆ ಇಲ್ಲಿ, ಮುಖ್ಯವಾಗಿ ಕನ್ನಡ ಶಾಲೆಯನ್ನು ತುಂಬ ಬೆಂಬಲ ನೀಡಿದಂಥ ಒಂದು ಮಠ. ಇಲ್ಲಿ 5-10 ತರಗತಿಯವರೆಗೆ ಕನ್ನಡ ಮಾಧ್ಯಮದ್ದೇ ಶಾಲೆ ಇದೆ. ಆ ನಂತರದಲ್ಲಿ ಇಲ್ಲಿ ನಾವು +1 +2 ಅಂತ ಹೇಳ್ತೇವೆ, ಅಂದರೆ PUC ಕರ್ನಾಟಕದಲ್ಲಿ ಈಗ PUC ನಾವು ಇಲ್ಲಿ +1 +2 ಅದು ಒಂದು ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗ ಮತ್ತು ಹ್ಯುಮ್ಯಾನಿಟೀಸ್ ಅಂತ ಹೇಳ್ತೇವೆ ಅಂದರೆ ಕಲಾ ವಿಭಾಗ, ಹಾಗೆ 2 ಬ್ಯಾಚ್ ಇದೆ. ಅದಲ್ಲದೆ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ LKG ಕ್ಲಾಸ್ನವರೆಗೆ. ಈ ರೀತಿ ಎಜುಕೇಷನ್ ಮಟ್ಟಿಗೆ ಇಲ್ಲಿ ಆ ಕಾರ್ಯವು ನಡೀತಾ ಇದೆ. ಕೇಶವಾನಂದ ಭಾರತಿಯವರು ಫೈಟ್ ಮಾಡಿದಂಥ ಒಂದು ಕೇಸ್ ಏನಿತ್ತು ಅದು ಇವತ್ತಿನ ಬಹುಶಃ ಲಾ ಸ್ಟೂಡೆಂಟ್ಸಿಗೆ ಒಂದು ಕೇಸ್ ಸ್ಟಡಿ ಆಗಿದೆ. ಅಂದರೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗಿದೆ, ಇಡೀ ದೇಶದಲ್ಲಿ ಒಂದು ಸದ್ದು ಮಾಡಿದಂಥ ಅದು ಕೇಸ್. ಅದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಅಂದರೆ ಅದು ಕೇಶವಾನಂದ ಭಾರತಿ ಮೊಕದ್ದಮೆ, ಅದು ಕೇಶವಾನಂದ ಭಾರತಿ ವರ್ಸಸ್ ಗೌರ್ಮೆಂಟ್ ಆಫ್ ಕೇರಳ. ಇವತ್ತು ಕಾನೂನು ಇತಿಹಾಸದಲ್ಲಿ ಅದೊಂದು ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅದರ ವರ್ಡಿಕ್ಟ್, ಅದರ ಫಲಶ್ರುತಿ ಅನ್ನೋದು ನೀವು ಹೇಳಿದಾಗ. ಯಾಕಂದರೆ ಕಾನೂನು ವಿದ್ಯಾರ್ಥಿ, ಇವತ್ತೊಬ್ಬ ಕಾನೂನು ವಿದ್ಯಾರ್ಥಿ ಕೇಶವಾನಂದ ಭಾರತಿ ಮೊಕದ್ದಮೆಯನ್ನು ಕಲಿಯದೆ ಅವ ಕಾನೂನು ಪದವಿಯನ್ನು ಅವನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಕೇಸ್ ಇವತ್ತು ಬಲವಾಗಿ ಅಷ್ಟು ಹೆಸರು ಮಾಡಿದೆ. ಮುಖ್ಯ ಕಾರಣ ಏನಂದರೆ, ಒಂದು ಅತ್ಯಂತ ದೀರ್ಘವಾಗಿ ವಾದ ನಡೆದಂತಹ ಕೇಸ್ ಅದು. ಇಷ್ಟವರೆಗೆ ಬೇರೆ ಯಾವ ಕೇಸು ಅಷ್ಟು ದೀರ್ಘವಾಗಿ ವಾದ ಆಗಲಿಲ್ಲ. ಮತ್ತು 13 ಜಡ್ಜ್ಗಳು ಕೂತು ವಿಧಿ ಬರೆದಂಥ ಕೇಸು, 13 ಜಡ್ಜ್ಗಳು ವಿಧಿ ಬರೆದಂಥ ಕೇಸು ಇವತ್ತಿನವರೆಗಿಲ್ಲ. ಅದರಲ್ಲಿ 6 ಇದಕ್ಕೆ ವಿರುದ್ಧವಾಗಿ ಬರೆದರು, 7 ಇದಕ್ಕೆ ಫಾವರ್ ಆಗಿ ಬರೆದರು. ಆದ ಕಾರಣ ಇದಕ್ಕೆ ಒಂದು ಪಾರ್ಷಿಯಲ್ ವಿಕ್ಟ್ರಿಯಿಂದ, ಅಂದರೆ ಪೂರ್ತಿ ಜಯ ಅಂತಲ್ಲ, ಸಂಪೂರ್ಣ ಪಾರ್ಷಿಯಲ್ ವಿಕ್ಟ್ರಿ ದೊರಕಿತ್ತು. ಅದಕ್ಕೆ ಅದರ ಮುಖ್ಯ ಉದ್ದೇಶ ಏನಂದರೆ, 1971-72 ಭೂ ಮಸೂದೆ ಬಂತು. ಹೌದು, ಒಕ್ಕಲ್ ಮಸೂದೆ.
ಅಷ್ಟೊತ್ತಿಗೆ ನಮ್ಮದು ಎಡನೀರು ಮಠದ ಸಾಧಾರಣ ಒಂದು 300-400 ಎಕರೆಗಳ ತನಕ ಆಸ್ತಿಗಳು ಹೊರಟೋಯಿತು ಗೇಣಿಯವರಿಗೆ. ಆ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋದಂಥ ಕೇಸು, ಆ ಕೇಸಿನಿಂದಾಗಿ ಮಠಕ್ಕೆ ಹೋದಂತಹ ಭೂಮಿ ಅವಶ್ಯ ಇರಲಿಲ್ಲ. ಆದರೆ ಏನು ಅದರ ಈ ಸಂವಿಧಾನದ ಮೂಲಭೂತ ಆಶಯವನ್ನು ತಿದ್ದುಪಡಿ ಮಾಡಿ ಈ ಒಕ್ಕಲು ಮಸೂದೆಯನ್ನು ತಂದರು, ಅದರ ವಿರುದ್ಧವಾಗಿ ಸ್ವಾಮೀಜಿಯವರು ಹೋದದ್ದು. ಅದರಿಂದಾಗಿ ಏನು ವಿಧಿ ಬಂತಂದರೆ, ಯಾವುದೇ ರೀತಿಯಲ್ಲಿ ಈಗ ಇವತ್ತು ನಿಮಗೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ 2/3 ಮೆಜಾರಿಟಿ ಇದ್ದರೆ ಅದನ್ನು ಕಾನ್ಸ್ಟಿಟ್ಯೂಷನ್ ಕಾನೂನು ಚೇಂಜ್ ಮಾಡು, ಅದನ್ನು ಅಮೆಂಡ್ಮೆಂಟ್ ಮಾಡುವಂಥ ಒಂದು ಇದಿದೆ ಅಂತ ಪ್ರಕ್ರಿಯೆ ಇದೆ. ಇದರಿಂದಾಗಿ ಏನು ಅದರ ವಿಧಿ ಬಂತಂದರೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ಅಂತ. ಅಂದರೆ ಸಂವಿಧಾನದ ಮೂಲಭೂತ ಆಶಯಗಳನ್ನು ಯಾವುದೇ ರೀತಿಯಿಂದ ಬದಲು ಮಾಡುವ ಹಾಗಿಲ್ಲ, ಆ ರೀತಿಯದ ಒಂದು ವಿಧಿ ಬಂತು. ಒಂದು ಅರ್ಥದಲ್ಲಿ ಹೇಳಿದರೆ ಅದು ಸಂವಿಧಾನ ಉಳಿತು, ಅದರಿಂದಾಗಿ ಇಲ್ಲಿದ್ದರೆ ಏನು ಬೇಕಾದರೂ ಮಾಡಬಹುದು. ಈಗ ಅದರ ಮೂಲಭೂತ ಆಶಯಗಳನ್ನು ಕೇಶವಾನಂದ ಭಾರತಿ ಕೇಸಿನ ವಿಧಿಯಿಂದಾಗಿ ಅದನ್ನು ಬದಲು ಮಾಡುವ ಹಾಗಿಲ್ಲ. ಇವತ್ತು ಒಂದಲ್ಲ ಒಂದು ಕೋರ್ಟ್ನಲ್ಲಿ ದಿನನಿತ್ಯ ಅವರ ಹೆಸರು ಬಂದು ಬರಬಹುದು, ಯಾಕೆಂದರೆ ಆ ಕೇಸನ್ನು ಕೋರ್ಟ್ ಮಾಡಿಕೊಂಡು ಎಷ್ಟೋ ಕೇಸುಗಳು ನಡೀತಾ ಇದೆ. ನಾನೇ ಸ್ವಾಮೀಜಿಯವರ ಜೊತೆಯಲ್ಲಿ ಕೆಲವು ಕಡೆಗೆಲ್ಲ ನಾನು ಹೋಗುವಾಗ ನೋಡಿದ್ದೇನೆ, ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಇವರು ಆ ಸ್ವಾಮಿಗಳು ಅಂತ. ಇವರನ್ನು ನೋಡಿದರೆ ಒಂದು ಜಡ್ಜ್ ಅಥವಾ ಒಂದು ವಕೀಲರಿಗೆ ಅವರಿಗೆ ಒಂದು ಆಶ್ಚರ್ಯ ಆಗ್ತದೆ, ಆ ಕೇಸ್ ಮಾಡಿದವರು ಇವರ ಅಂತ. ಅಂದರೆ ನಮಗೆ ಅದನ್ನು ನಾವು ಅದರೊಳಗೆ ಇರೋ ಕಾರಣ ನಮ್ಗೆ ಗೊತ್ತಾಗೋದಿಲ್ಲ, ಸರಿ ಹೊರಗಿನಿಂದ ನೋಡೋಕೆ ಗೊತ್ತಾಗ್ತದೆ ಅದರ ಒಂದು ಪ್ರಾಮುಖ್ಯತೆ ಆ ಕೇಸಿನದು. ಅದರಿಂದಾಗಿ ಸ್ವಾಮಿಗಳು ಇವತ್ತು ಇಂಡಿಯಾದಲ್ಲಿ ಯಾವ ಕಾನೂನು ವಿದ್ಯಾರ್ಥಿ ಇರ್ಬೋದು, ಒಬ್ಬ ವಕೀಲರು ಇರ್ಬೋದು, ಜಡ್ಜರು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಅವ್ರ ಹತ್ರ ಸ್ವಾಮಿಗಳ ಹೆಸರು ಹೇಳಿದರೆ ಗೊತ್ತಾಗ್ತದೆ. ನೀವು ಕೂಡ ಅವರೊಂದು ಕೋರ್ಟ್ ಕಚೇರಿಗೆ ಹೋಗ್ತಿದ್ದೀರಾ? ಆ ಕಾಲದಲ್ಲಿ ನಾನು ಹುಟ್ಟಿದ ಸಮಯ ಅಂದರೆ ಈಗ ನೋಡಿ, ಈಗ 2022 ಆ ಕೇಸಿಗೆ 50 ವರ್ಷ ಆಯಿತು. 50 ವರ್ಷ ಆಯಿತು. ನಾನು 70 ಅದು ನಿಮಗೆ ಇನ್ನೊಂದು ವಿಶೇಷ ಅಂದರೆ, ಭಾರತದ ಅತ್ಯಂತ ಪ್ರಸಿದ್ಧ ನ್ಯಾಯವಾದಿ ನಾನಿ ಪಾಲ್ಕಿವಾಲ ಅವರು ಇದನ್ನು ವಾದಿಸಿದ್ದು ಈ ಕೇಸನ್ನು. ನಾನಿ ಪಾಲ್ಕಿವಾಲ ಮತ್ತು ಸ್ವಾಮೀಜಿಯವರಿಗೆ ಭೇಟಿಯಾಗಲಿಲ್ಲ. ಹೌದು, ಸ್ವಾಮೀಜಿಯವರು ಆ ಕೇಸಿಗೆ ಹೋಗಲಿಲ್ಲ. ಅವರು ಇಲ್ಲಿ ಕೂತ್ಕೊಂಡೇ. ಓ ಹಾಗೆ, ಓಕೆ 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 ಓಕೆ. ಸರಿ, ಈಗ ಸ್ವಾಮೀಜಿಗಳ ದಿನಚರಿ ಹೇಗಿರುತ್ತೆ? ಅಲ್ಲ ಭಿನ್ನಂದರೆ ಇದರಲ್ಲಿ ಏನು, ನಮ್ಮ ರೀತಿ ರಿವಾಜುಗಳಲ್ಲಿ ನಾವು ಭಿನ್ನವಾಗಿರುತ್ತೀವಿ. ಬಾಕಿ ಇದು ಬೆಳಗ್ಗೆ 5 ಗಂಟೆಗೆ ನಾವು ಹೇಳ್ತೇವೆ. ಇದು ನಮ್ಮ ಜಪ ಪೂಜೆ ಸಾಧಾರಣ ಒಂದು 3-3.5 ಗಂಟೆಗಳ ಹೊತ್ತು ಅದಾಗ್ತದೆ. ಅದಾಗಿ ಕಾರ್ಯಕ್ರಮಗಳಿದ್ದರೆ ಕಾರ್ಯಕ್ರಮ, ಹೆಚ್ಚಾಗಿ ನಮಗೆ ಕಾರ್ಯಕ್ರಮಗಳು ಊರಿನ ಅಲ್ಲಿರುವುದಕ್ಕೆ ಇರುವ ಕಾರಣದಿಂದ ಅದು ಮುಗಿಸಿರೋಗಳೇ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಅದು ಇಲ್ಲದ ಹೊತ್ತಿನಲ್ಲಿ ಇಲ್ಲೇ ಇದ್ದುಕೊಂಡು ಮಠದ ಕೆಲಸಗಳು, ಬೇರೆ ವ್ಯವಹಾರಗಳು ಈ ರೀತಿಯನ್ನು ನೋಡಿಕೊಳ್ತೇವೆ. ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ? ಬರ್ತಾ ಇರ್ತಾರೆ, ಅಂದರೆ ತೀರ ನಿಮಗೆ ತೀರ್ಥ ಕ್ಷೇತ್ರಗಳಾಗಿ ಉಡುಪಿಯ ಸುಬ್ರಹ್ಮಣ್ಯ ಆ ಥರ ಬರೋದಿಲ್ಲ. ಇಲ್ಲಿಗೆ ನೀವು ಎಡನೀರು ಮಠಕ್ಕೇ ಭಕ್ತರು ಬರಬೇಕು, ಹಾಗೆ ಇಲ್ಲೇನು ಗೊತ್ತಿದ್ದವರು ಇಲ್ಲಿ ಸಂಪರ್ಕ ಇದ್ದವರೇ ಬರಬೇಕು, ಆ ರೀತಿಯಲ್ಲಿ ಬರ್ತಾ ಇರ್ತಾರೆ. ಯಾವುದಾದ್ರೂ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇರ್ಬೋದು. ವಿಶೇಷ ಕಾರ್ಯಕ್ರಮಗಳು ಯಾವ ರೀತಿ ಇರ್ತವೆ ಇಲ್ಲಿ? ಅಂದರೆ ನಮ್ಮದು ವಿಶೇಷ ಕಾರ್ಯಕ್ರಮ ಅಂದರೆ ಒಂದು ಗುರುಗಳ ಆರಾಧನೆ, ಇನ್ನೊಂದು ಈಗ ಫೆಬ್ರವರಿಯಲ್ಲಿ ಸಾಧಾರಣ 12-5 ದಿವಸಗಳ ಜಾತ್ರೆ, ದೇವಸ್ಥಾನದ ಉತ್ಸವ, ಮತ್ತು ಚಾತುರ್ಮಾಸ, ಅದು 2 ತಿಂಗಳು. ಆ ದಿನಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ಈ ರೀತಿಯಲ್ಲಿರ್ತದೆ. ಉಳಿದಂತೆ ಸಾಧಾರಣ ಒಂದು 80% ನಾವು ಕಾರ್ಯಕ್ರಮಕ್ಕೆ ಬಿಸಿಯಾಗಿರ್ತೇವೆ. ದಿನಚರಿ ಅಂದರೆ ಹೀಗೆ ಅಂತ ಹೇಳಿ ಒಂದು ದಿನಚರಿ ಇರೋದಿಲ್ಲ. ಈಗ ಕೆಲವು ಸರ್ತಿ ನಾವು 3 ಗಂಟೆಗೆ ಹೇಳಬೇಕು, ಎದ್ದು ಪೂಜೆ ಮುಗಿಸಿ ನಾವು ಕಾರ್ಯಕ್ರಮಕ್ಕೆ ಹೋಗಬೇಕು, ಸ್ವಲ್ಪ ದೂರ ಇದ್ದರೆ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಅಂತ ಹೇಳಿ ಒಂದು ಎಂತ ಮಾರ್ಕ್ ಹಾಕಿ ನಮಗೆ ಹಾಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ರಾತ್ರಿ ಇಷ್ಟೇ ಗಂಟೆ ಒಳಗಡೆ ನಿಮಗೆ ಊಟ ಮಾಡಬೇಕು ಅಥವಾ ಮಲಗಬೇಕು ಹಾಗೆ ಇಲ್ಲ, ಹಾಗೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಈಗ ಒಂದು ಉದಾಹರಣೆ ಹೇಳೋದು, ಮೊನ್ನೆ ಒಂದು ಮೂಡುಬಿದ್ರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾನು ಇಲ್ಲಿಗೆ ಬರುವ 12:30 ಆಗಿದೆ. ಅದನ್ನೆಲ್ಲ ನಾವು ತುಂಬ ಕಟ್ಟುನಿಟ್ಟಾಗಿ ಇಟ್ಟುಕೊಂಡು ನಾವು ಪ್ರೋಗ್ರಾಮಿಗೆ ಹೋಗದಿದ್ದರೆ ನಾವು ಇಲ್ಲಿದ್ದು ಏನು ಪ್ರಯೋಜನ? ಜನಗಳಿಗೆ ನಾವು ಸಿಕ್ಕದಿದ್ದರೆ ಅಲ್ವಾ? ಸರಿ ಸರಿ ಸರಿ, ಬಹಳ ಒಳ್ಳೆಯ ಮಾತದು. ಈಗ ಸ್ವಾಮೀಜಿಗಳು, ನೀವು ಪುತ್ತೂರಲ್ಲಿ ಕಲಿತವರು, ಬಹುಶಃ ಡಿಗ್ರಿ ಎಲ್ಲ ಅಲ್ಲಿ ಮಾಡಿದ್ದು, ನಿಮ್ಮ ಕ್ಲಾಸ್ಮೇಟ್ಸ್ ಇದ್ದರು, ಇವತ್ತು ನೀವೊಂದು ಈ ಪೀಠಾಧಿಪತಿಯಾಗಿದ್ದೀರಿ, ನಿಮ್ಮ ಕ್ಲಾಸ್ಮೇಟ್ಸ್ ಅಲ್ಲಿ ಇಲ್ಲಿ ವಿಶ್ವಾದ್ಯಂತ ಇರಬಹುದು,
ಅವರ ಸಂಪರ್ಕ ನಿಮಗೆ ಈಗಲೂ ಇದೆಯಾ, ಅಥವಾ ಅಂಥವ್ರು ಇಲ್ಲಿ ಬಂದಾಗ ನಿಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ, ಹೇಗೆ ನಿಮ್ಮ ನೆನಪುಗಳನ್ನು ಅಥವಾ ಆ ಕಾಲೇಜಿನ ಜೀವನವನ್ನು ಹೇಗೆ ನೆನಪಿಸಿಕೊಳ್ತೀರಾ? ಅಂದರೆ ನಾನು ಸ್ವಾಮಿಗಳಾಗೋದ್ರ ಮೊದಲು ಹೀಗೆ ನನ್ನ ಅದೇ ನನ್ನ ಪೂರ್ವಾಶ್ರಮದ ಕ್ಲಾಸ್ಮೇಟ್ ಒಬ್ಬರು ಒಂದು ಗ್ರೂಪ್ ಮಾಡಿದರು. ಅದೇನೋ ಅದು ಕೋಯಿನ್ಸಿಡೆನ್ಸ್ ಹೇಳ್ಬೋದು. ಗ್ರೂಪ್ ಮಾಡಿದ್ರು ಸಾಧಾರಣ ಎಲ್ಲ ಹುಡುಕಿ 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 ಸಾಧಾರಣ ಈಗ ಒಂದು 60 ಜನ ಅದಕ್ಕೆ ಸಿಕ್ಕಿದ್ರು. ನಾನು ಸ್ವಾಮಿಗಳಾದ ಮೇಲೆ ಅವರು ಆ ನಂತರದಲ್ಲಿ ಒಂದು 30 ಜನ ಇಲ್ಲಿ ಬಂದಿದ್ದರು. ಅಂದರೆ ಅವರಿಗೊಂದು ಒಂದು ಕುತೂಹಲ, ಅವರ ಒಟ್ಟಿಗೆ ಕಲಿತವರು ಸ್ವಾಮಿಗಳಾಗಿದ್ದಾರೆ ಅಂತ ಬಂದಿದ್ದರು. ಬಂದು ಸ್ವಲ್ಪ ಒಂದು ಹೊತ್ಕೊಂಡು ಮಾತಾಡಿಕೊಂಡು ಅವ್ರ ಹತ್ರ ಎಲ್ಲ, ಯಾಕಂದರೆ ನಮಗೂ ಹಾಗೆ 30 ವರ್ಷ ಆಗಿತ್ತು ಅವರನ್ನೆಲ್ಲ ನೋಡಿ ಕೆಲವರನ್ನೆಲ್ಲ, ಆ ರೀತಿಯಲ್ಲೆಲ್ಲ ಮಾತಾಡಿ ಮತ್ತು ಇಲ್ಲಿ ನಮ್ಮ ಆತಿಥ್ಯವನ್ನು ಅದನ್ನೆಲ್ಲ ಸ್ವೀಕರಿಸಿ ಹೋದರು. ಈ ಸರ್ತಿ ಕೂಡ ಚಾತುರ್ಮಾಸದಲ್ಲಿ ಅದೇ ರೀತಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ, ಒಂದು 40 ಜನ ಬಂದಿದ್ದರು. ಅಂದರೆ ಅವರು ನಮ್ಮನ್ನು ನೋಡುವಾಗ ಸ್ವಾಮಿಗಳ ಹಾಗೆ ನೋಡ್ತಾರೆ, ಆದರೆ ಒಳಗಿನಿಂದ ಒಂದು ಆ ಭಾವನೆಗಳಿರ್ತದಲ್ಲ ನಮಗಾದರೆ. ಈಗ ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಪುತ್ತೂರಲ್ಲಿ, ನನ್ನ ಕಾಲೇಜಿನ ನಾನು ಕಲಿತ ಕಾಲೇಜಿನ ಪಕ್ಕದಲ್ಲೇ ಕಾರ್ಯಕ್ರಮ ಇತ್ತು. ಏನೋ ಒಂದು ವಿಶಿಷ್ಟ ಅನುಭವ ನಮಗೆ, ಯಾಕೆಂದರೆ ನಾವು ಒಂದು 5 ವರ್ಷ ಓಡಾಡಿದ ಜಾಗ. ಏನು ಈಗ ಸ್ವಾಮಿಗಳಾದರೂ ಕೂಡ ಆ ನೆನಪುಗಳು ನಮಗೆ ಮರೀಲಿಕ್ಕಾಗೋದಿಲ್ಲ. ಸ್ವಾಮೀಜಿಗಳೇ, ಈಗ ಇದು ಈ ಒಂದು ಮಠ ಏನಿದೆ, ಈ ಒಂದು ಸಂಸ್ಥಾನ ಏನಿದೆ, ಇದು ಕೇರಳ ರಾಜ್ಯದಲ್ಲಿದೆ. ಅಂದರೆ ಜನ ತುಳುನಾಡಿ ಬೇರೆ ಎಲ್ಲಿಂದ, ಐ ಮೀನ್ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಆದರೆ ನಿಮ್ಮ ಅನುಭವದ ಪ್ರಕಾರ ಇಂದಿನ ಯುವ ಜನಾಂಗ ಅವರಾದ ಧರ್ಮದ ಕಡೆಗೆ ಆಕರ್ಷಣೆ ಹೇಗಿದೆ? ನೀವು ಒಂದು ಚಿಕ್ಕದಿರುವಾಗ ಆಗ ಇರುವ ಇದ್ದಂಥ ಒಂದು ಸಿಚುವೇಶನ್ ಬೇರೆಯೇ, ಆದರೆ ಈಗ ನೋಡಿದರೆ ಇವತ್ತಿನ ಯಂಗ್ ಜನ್ರೇಷನ್ ಧರ್ಮದ ಕಡೆಗೆ ಅವರ ಭಾವನೆಗಳು ಹೇಗಿವೆ ಅಂತ ನಿಮಗೆ ಅನ್ನಿಸ್ತದೆ? ಅದನ್ನು ಸ್ವಲ್ಪ ಈಗ ವಿಶ್ಲೇಷಣೆ ಮಾಡೋದು ಸ್ವಲ್ಪ ಕಷ್ಟದ ವಿಷಯ. ಅದು ಭಾರತ ಅಂದರೆ ನಾವು ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟಂಥ ಒಂದು ದೇಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದ ಹಾಗೆ, ಸ್ವಧರ್ಮೇ ನಿಧನಾಂಶ್ರಯ, ಎಲ್ಲರೂ ಅವರವರ ಧರ್ಮದಲ್ಲಿ ಬದುಕಬೇಕು, ಬಾಳಬೇಕು ಅಂತ. ಅವರವರ ಧರ್ಮ ಅಂದರೆ ಇದೇ, ಇದನ್ನೇ ನನ್ನ ಉದ್ದೇಶ ಇಟ್ಟುಕೊಂಡು ಹೇಳೋದಲ್ಲ. ಧರ್ಮ ಅಂದರೆ ಅವನು ಇಚ್ಛಿಸಿದಂಥ ಧರ್ಮ. ಒಂದು ಉದಾಹರಣೆಗೆ ನಾನು ಹೇಳ್ತೇನೆ, ಒಂದು ಕಾಲೇಜಿನಲ್ಲಿ ಒಬ್ಬ ಅವನು POC ಆದಮೇಲೆ ಅವನು ಇಂಜಿನಿಯರ್ ಕಲಿಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಅವನು ನೆನೆಸಿಕೊಂಡರೆ ಅವನು ಇಂಜಿನಿಯರ್ ಆಗಿಯೇ ಬದುಕಬೇಕು. ಅವನ ಮನೆಯಲ್ಲಿ ಒತ್ತಾಯ ಮಾಡಿದ್ರು ಅಂತ ಹೇಳಿ ಅವ ಡಾಕ್ಟರ್ ಆಗೋದಲ್ಲ ಅಲ್ಲ ಹೇಳ್ತಾನೆ. ಅದನ್ನು ಕೂಡ ನಾವು ಧರ್ಮ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ಏನು ಧರ್ಮವನ್ನು ನಾವು ಮನಸಾರೆ ನಾವು ಇಟ್ಟುಕೊಂಡು ಅದನ್ನು ಒಪ್ಪಿಕೊಂಡಿದ್ದೇವೆ, ಆ ಧರ್ಮದಲ್ಲಿ ನಾವು ಬಾಳಬೇಕು, ಬದುಕಬೇಕು. ಧರ್ಮ ಅನ್ನೋದು ಜೀವನ ಪದ್ಧತಿ. ಅದು ನಾವು ಹೇಗೆ ಎಲ್ಲ ಧರ್ಮಗಳಲ್ಲೂ ಹೇಳಿದ್ದೇನೋ ಒಂದೇ ವಿಷಯಗಳನ್ನು ಅಲ್ವಾ. ಯಾರೂ ಅನ್ಯಾಯ ಮಾಡಬೇಕು ಅಂತ ಹೇಳಿಲ್ಲ, ಎಲ್ಲರೂ ನ್ಯಾಯದಲ್ಲಿ ಬದುಕಬೇಕು, ಯಾರು ಸುಳ್ಳು ಹೇಳಬೇಕು ಅಂತ ಹೇಳಿಲ್ಲ, ಎಲ್ಲರೂ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿದ್ದೆ. ಕಾಲಕ್ಕೆ ಅನುಗುಣವಾಗಿ ಅದು ಚೇಂಜ್ ಆಗ್ತದೆ, ಯಾಕಂದರೆ ಜನ್ರೇಷನ್ ಗ್ಯಾಪ್ ಅಂತ ಹೇಳ್ತೇವೆ ನಾವು, ಅಥವಾ ಈಗಿನ ಯುವಕರ ಒಂದು ಮನೋಸ್ಥಿತಿ, ಅವರ ಬದುಕುವ ಸಂಸ್ಕೃತಿ, ಎಲ್ಲ ರೀತಿಗಳಿಂದ ಕೆಲವು ಸರ್ತಿ ಧರ್ಮದ ಬಗ್ಗೆ ಆಸಕ್ತಿ ಕಮ್ಮಿ ಆಗುವ ಸಾಧ್ಯತೆ ಉಂಟು. ಹಾಗೆಂದೇಳಿ ಎಷ್ಟೋ ಸರ್ತಿ ಯುವಕರು ಕೂಡ ಎಷ್ಟು ನಾವು ಅಂದರೆ ಅವರು ಮಾಡರ್ನ್ ಆಗಿದ್ದರೂ ಕೂಡ ಅವರವರ ಧರ್ಮವನ್ನು ಪಾಲಿಸಿಕೊಂಡು ಹೋಗ್ತಾರೆ ಅವರು, ನಾನು ಕೆಲವು ಕಡೆಯಲ್ಲಿ ನೋಡಿದ್ದೇನೆ. ಮತ್ತು ನಮಗೆ ಅದನ್ನು ಒಬ್ಬರ ಮೇಲೆ ಹೇರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಅದರ ತಿರುಳನ್ನು ಪ್ರತಿಯೊಂದು ಧರ್ಮದಲ್ಲಿಯೂ ಅದರ ತಿರುಳನ್ನು ಅರಿತುಕೊಂಡು ನಾವು ಬಾಳಿದರೆ ಖಂಡಿತವಾಗಿಯೂ ಒಬ್ಬ ಉತ್ತಮ ಪ್ರಜೆಯಾಗಿ ಬಾಳ್ಬೋದು ದೇಶದಲ್ಲಿ. ನಾವೀಗ ಕಾಣ್ತಾ ಇರುವಂಥ ಗೊಂದಲಗಳಿರ್ಬೋದು, ಎಷ್ಟೋ ಕಡೆಯಲ್ಲಿ ಇರುವಂಥ, ಈಗ ನಾನು ಅದನ್ನು ಪ್ರತ್ಯೇಕವಾಗಿ ಬಿಡಿಸಿ ಹೇಳೋದಿಲ್ಲ, ಅದಕ್ಕೆ ಕಾರಣಗಳಿದೆ. ಧರ್ಮದ ಬಗ್ಗೆ ಅರಿವಿಲ್ಲದಿರೋದು, ನಮ್ಮ ನಾವು ನಮಗೆ ಮನಸ್ಸಿಗೆ ತೋಚಿದಂತೆ ನಾವು ಬದುಕೋದು, ಇದೆಲ್ಲ ಕಾರಣಗಳಿಂದ ಅದು ಸಂಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಎಲ್ಲರೂ ಸ್ವಲ್ಪ ಮಟ್ಟಿಗಾದರೂ ಅದನ್ನು ಪಾಲಿಸಿಕೊಂಡು ಬರಬೇಕು, ಅದರ ಬಗ್ಗೆ ಒಂದು ತಿಳುವಳಿಕೆ ಬೇಕು ಅಂತ ಹೇಳೋದು ನಾನು. ಸರಿ, ಈಗ ನೀವು ಈ ನಮ್ಮ ಜಿಲ್ಲೆಗಳನ್ನು ಬಿಟ್ಟರೆ ರಾಜ್ಯ ದೇಶದಲ್ಲಿ ಅಥವಾ ವಿದೇಶದಲ್ಲಿ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ಬಂದು ಬರ್ತವೆಯಾ, ಅಥವಾ ನೀವು ಹೋಗ್ತೀರಾ ದೇಶದ ಬೇರೆ ಬೇರೆ ಕಡೆ, ನಿಮಗೇನಾದರೂ ಕಾರ್ಯಕ್ರಮಗಳು ಇರ್ತಾವ? ಅಂದರೆ ಈಗ ನಾನು ಸ್ವಾಮಿಗಳಾಗಿ ಈಗ 2 ವರ್ಷ ಆಯ್ತಷ್ಟೇ. ನಾನು ಕಳೆದ ಮಾರ್ಚಲ್ಲಿ ನಾನು ವಾರಣಾಸಿವರೆಗೆ ಹೋಗಿದ್ದೆ, ಅಲ್ಲಿ ಒಂದೆರಡು ಸಮ್ಮೇಳನಗಳು ಮತ್ತೊಂದು ಮೀಟಿಂಗ್ ಎಲ್ಲ ಹಾಗೆ ಹೋಗಿದ್ದೆ. ಅದರ ಹೊರತಾಗಿ ಹೆಚ್ಚು ದೂರ ನಾನು ಹೋಗಲಿಲ್ಲ. ಸ್ವಾಮಿಗಳ ಜೊತೆಯಲ್ಲಿ ನಾನು ಹೋಗಿದ್ದೆ ಉತ್ತರ ಭಾರತ, ಅವರನ್ನು ನಾನೇ ಡ್ರೈವ್ ಮಾಡಿಕೊಂಡು ನೇಪಾಳ ಬದರಿವರೆಗೆ ಹೋಗಿದ್ದೇನೆ. ಆ ಸಂದರ್ಭದಲ್ಲಿ ಸುಮಾರು
ಉತ್ತರ ಭಾರತ ಯಾತ್ರೆ ಎಲ್ಲ ಮಾಡಿದ್ದೇನೆ. ಪೂರ್ವಾಶ್ರಮದಲ್ಲಿ ನಾನು ಬೇರೆಲ್ಲ ಸುಮಾರು ಹೋಗಿದ್ದೇನೆ. ಈಗ ಈಗ ಮುಖ್ಯವಾಗಿ ನಾನು ನನ್ನ ಹೆಚ್ಚು ನಾನು ಕಾನ್ಸಂಟ್ರೇಟ್ ಮಾಡೋದು ಊರಿನ ಕಾರ್ಯಕ್ರಮಗಳಲ್ಲಿ. ಯಾಕಂದರೆ ನಾವು ಊರಿನಲ್ಲಿ ಕಾರ್ಯಕ್ರಮಗಳಿಗೆ ಸಿಗದೆ ನಾವು ಬೇರೆ ಹೋಗಿ ಪ್ರಯೋಜನ ಇಲ್ಲಿಯ ಜನರಿಗೆ ನಾವು ಸಿಗಲೇಬೇಕಾಗುತ್ತೆ. ಸ್ಪೆಷಲಿ ಅಭಿಮಾನಿಗಳಿಗೆ ಭಕ್ತರಿಗೆ ಭೇಟಿ ಮಾಡಬೇಕಾಗ್ತದೆ, ಅವರ ಕಾರ್ಯಕ್ರಮಗಳಿಗೆ ನೀವು ಹೋಗಲೇಬೇಕಾಗುತ್ತೆ. ನಿಮ್ಮ ಗುರುಗಳ ಬಗ್ಗೆ ಅಂದರೆ ನೀವು ಈಗಾಗಲೇ ಹೇಳಿದ್ದೀರಿ, ತುಂಬ ಜನಪ್ರಿಯರಾಗಿದ್ದರು, ಜನರಿಗೆ ತುಂಬ ಹತ್ತಿರವಾಗಿದ್ದರು, ಮತ್ತು ನೀವು ಅವರ ಕೊನೆಯ ದಿವಸಗಳಲ್ಲಿ ಕೂಡ ಬಹಳ ಹತ್ತಿರವಾಗಿದ್ದೀರಿ. ಅವರ ಕೊನೆಯ ಕೆಲವು ದಿನಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಹೇಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೀರಾ? ಬಹುಶಃ ಅದೆಷ್ಟೋ ವೀಕ್ಷಕರು ಅವರ ಕೊನೆಯ ದಿನಗಳ ಬಗ್ಗೆ ಕೇಳಲಿಕ್ಕೆ ಆತುರದಲ್ಲಿರಬಹುದು. ಅಂದರೆ ಹಿಂದಿನಿಂದಲೂ ಹಾಗೆ, ಅವರ ಕಾಲದಲ್ಲೂ ಹಾಗೆ, ಇವತ್ತಿಗೂ ಹಾಗೆ. ಇಲ್ಲಿ ಎಲ್ಲ ಜನಗಳು ಬರ್ತಾರೆ. ಇಲ್ಲಿ ಎಲ್ಲ ಅಂದರೆ ಎಲ್ಲ ಜನಗಳಂದರೆ ನಾನು ಹೇಳೋದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಎಲ್ಲರೂ ಮಠಕ್ಕೆ ಬರ್ತಾರೆ. ಅವ್ರ ಸ್ವಾಮಿಗಳ ಹತ್ರ ಕೂಡ ಅವರಿಗೆ ಅಷ್ಟೇ ಅಟ್ಯಾಚ್ಮೆಂಟ್ ಇತ್ತು, ನಮ್ಮ ಹತ್ರ ಕೂಡ ಹಾಗೆ. ಆ ರೀತಿಯ ಇದಿಲ್ಲ, ಏನು ಭೇದ ಭಾವಗಳಿಲ್ಲ. ಅದಲ್ಲದೆ ಹೊರತಾಗಿ ನಾನದೇ ಮೊದಲೇ ಹೇಳಿದಂಗೆ ನಮ್ಮ ಆಚಾರಗಳು ಮತ್ತು ನಮ್ಮ ವಿಚಾರಗಳು ಒಳಗಿನ ಯಾವುದು ಪರಂಪರೆಯಲ್ಲಿ ಬಂದಂಥ ಇದೇನಿದೆ ಅದರ ಹೊರತಾಗಿ ನಾವು ಹೊರಗೆ ಬಂದರೆ ಎಲ್ಲರ ಹತ್ರ ಬೆರೆಯುವಂಥ ಒಂದು ಮಠ ಇದು. ಸ್ವಾಮಿಗಳು ಕೂಡ ಹಾಗೆ, ಅವರು ಎಲ್ಲರಿಗೂ ಹತ್ತಿರವಾದಂಥ ಸ್ವಾಮಿಗಳವರು. ಯಾವುದೇ ಒಂದು ಕಟ್ಟುಪಾಡಿಲ್ಲ ಅವರಿಗೆ. ಸೊ ಅಂದರೆ ನಾನದನ್ನು ಹೆಚ್ಚು ವಿಸ್ತಾರವಾಗಿ ಹೇಳಿದೆ. ಸ್ವಾಮಿಗಳಿಗೆ ಈ ಸ್ವಾಮಿಗಳ ಹಿರಿತನ ಅದು ಕೌಂಟ್ ಆಗೋದು ಅವರ ಚಾತುರ್ಮಾಸದಲ್ಲಿ. ಈಗ ಒಂದು ಎರಡು ಸ್ವಾಮಿಗಳಿದ್ದಾರೆ ಅಂತ ಇಟ್ಕೊಳ್ಳುವ. ಒಬ್ಬರಿಗೆ 70 ವರ್ಷ ಆಗಿದೆ, ಒಬ್ಬರಿಗೆ 60 ವರ್ಷ ಆಗಿದೆ. ಅಂದರೆ 70 ವರ್ಷದ ಸ್ವಾಮಿಗಳು ಹಿರಿಯರಂತಲ್ಲ, ಎಷ್ಟು ಚಾತುರ್ಮಾಸ ಮಾಡಿದ್ದಾರೆ. ಒಂದು ವೇಳೆ 70 ವರ್ಷದ ಚಾತುರ್ಮಾಸ 70 ವರ್ಷದ ಸ್ವಾಮಿಗಳು ಒಂದು 30 ವರ್ಷ ಚಾತುರ್ಮಾಸ ಮಾಡಿ, 60 ವರ್ಷ ಸ್ವಾಮಿಗಳು 40 ವರ್ಷ ಚಾತುರ್ಮಾಸ ಮಾಡಿದ್ದರೆ ಇವರು ಹಿರಿಯರು. ಓಕೆ ಓಕೆ. ಅಂದರೆ ಅವರ ಹಿರಿತನ, ಅವರ ಸೀನಿಯಾರಿಟಿ ಅಂತ ನಾವು ಹೇಳ್ತೇವೆ, ಅದು ಕೌಂಟ್ ಆಗೋದು. ಗೊತ್ತಾಯ್ತು ಗೊತ್ತಾಯ್ತು. ಅದೀಗ ನಿಮಗೆ ಚಾತುರ್ಮಾಸ ನಾರ್ಮಲ್ ಆಗಿ ನಾವು ಯಾವುದಾದ್ರೂ ಸರ್ಕಾರಿ ಉದ್ಯೋಗದಲ್ಲಿ ನೋಡಿದ್ರು ಅದೇ ಅಲ್ವಾ? ಹೌದು, ಸರಿ ಸರಿ. ಅವರ ಸೀನಿಯಾರಿಟಿ, ಅವರು ಎಷ್ಟು ವರ್ಷ ಅವರು ಕೆಲಸ ಮಾಡಿದ್ರೆ ಅದರಲ್ಲಿ ಕೌಂಟ್ ಆಗೋದು. ಹಾಗೆ ಆ ರೀತಿಯಲ್ಲಿ 60 ವರ್ಷಗಳನ್ನು ಪೂರೈಸಿದಂಥ ಸ್ವಾಮಿಗಳವರು ಕರೆಕ್ಟಾಗಿ 2020ಕ್ಕೆ 60ನೇ ಚಾತುರ್ಮಾಸವನ್ನು ಮುಗಿಸಿ ಅದರ 3ನೇ ದಿನಕ್ಕೆ ಅವರು ಬ್ರಹ್ಮೈಕ್ಯರಾಗಿದ್ದಾರೆ. ಅಂದರೆ ಅಕ್ಟೋಬರು ಅಲ್ಲ, ಸೆಪ್ಟೆಂಬರ್ 2ನೇ ತಾರೀಕಿಗೆ ಅವರ ಚಾತುರ್ಮಾಸ ಮುಗೀತು. ಮುಗಿದು 5ನೇ ತಾರೀಕಿಗೆ ಅವರು ಬ್ರಹ್ಮೈಕ್ಯರಾದರು. ಹೇಗೆ ಅದು ಸಡನ್? ಸಡನ್ ಅಂದರೆ ಅವರಿಗೆ ಆ ರೀತಿ ನಮಗೇನು ಸೂಚನೆಗಳಿರಲಿಲ್ಲ. ಅವರಿಗೊಂದು ಕೊನೆಯ ಒಂದು 10-15 ದಿವಸ ಒಂದು ಸ್ವಲ್ಪ ಒಂದು ಈ ಸ್ಯಾಚುರೇಷನ್ ಕಮ್ಮಿ ಆಗ್ತಾಯಿತ್ತು, ಉಸಿರಾಟದ ಪ್ರಾಬ್ಲಮ್. ಅದು ಯಾಕೆ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಚಾತುರ್ಮಾಸ ಆದ ಕಾರಣ ನಮಗೆ ಆಗಲಿಲ್ಲ. ಸೊ ಚಾತುರ್ಮಾಸ ಮುಗಿದ ಕೂಡಲೇ ಅವರನ್ನು ಮಂಗಳೂರಲ್ಲಿ ಕರ್ಕೊಂಡೋಗಿ ನೋಡೋ, ಅವರಿಗೆ ವಾಲ್ವ್ ಅವರದ್ದು ಶ್ರಿಂಕ್ ಆಗಿದೆ ಅಂತಾಯಿತು. ಸೊ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟಿಗೆಲ್ಲ ನಾವು ಏರ್ಪಾಡು ಮಾಡಿದ್ದೆವು. ಮಾಡಿ ಅವರು ಹಾಗೇ ಇದ್ದರು, ಹೇಗೆ ಅವರು ಹೋಗುವಾಗ ಇದ್ದರೆ ಹಾಗೇ ಇದ್ದರು ಅವರು. ಇದು 5ನೇ ತಾರೀಕಿಗೆ ರಾತ್ರಿ ಸುಮಾರು 12:30ಕ್ಕೆ ಸಡನ್ನಾಗಿ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ. ಅದರಿಂದಾಗಿ ಅವರು ಬ್ರಹ್ಮೈಕ್ಯರಾದದ್ದು. ಸರಿ, ನೀವು ಪೀಠಾಧಿಪತಿಗಳಾದ ಒಂದು ಸಂದರ್ಭ ಆ ಒಂದು ಕೊರೋನಾದ ಕಷ್ಟದ ಕಾಲ, ಅಂದರೆ 2020ಯಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದರು, ಉದ್ದಿಮೆಯಲ್ಲಿದ್ದವರು ಕೂಡ, ಈ ಶಾಲೆಗಳನ್ನು, ಮಠಗಳನ್ನು, ಧಾರ್ಮಿಕ ಕೇಂದ್ರಗಳನ್ನು ನಡೆಸುವವರು ಎಲ್ಲರೂ. ನಿಮಗೆ ಆವಾಗ ಒಂದು ಚಾಲೆಂಜ್, ದೊಡ್ಡ ಚಾಲೆಂಜೇ ಇತ್ತು ಅಲ್ವಾ? ಸೊ ಆ ಟೈಮಿನ ಹೇಗೆ ಈ ಹೇಗಿತ್ತು ಅನುಭವ, ಮತ್ತು ನಿಮ್ಮ ಮನಸ್ಸಿಗೆ ಬಂದದ್ದು ಏನು ಆ ಕಷ್ಟದ ಕಾಲದಲ್ಲಿ? ಅಂದರೆ ಸುಮಾರು ಒಂದು ಅವರು ಸ್ವಾಮಿಗಳು ಕಾಲ ಆಗೋದಂದರೆ ಹೌದು, ಬ್ರಹ್ಮೈಕ್ಯರಾಗುವ ಸುಮಾರು 4 ವರ್ಷಗಳ ಮೊದಲೇ ನನಗೆ ಒತ್ತಡ ಇತ್ತು ಸ್ವಾಮಿಗಳಾಗಬೇಕು ಅಂತ. ಓಕೆ. ಅದಕ್ಕೆ ಒಪ್ಪಲಿಲ್ಲ ನಾನು, ಯಾಕಂದರೆ ನಾನು ಮಠದ ಬೇರೆ ವ್ಯವಹಾರಗಳನ್ನು ನೋಡ್ಕೊಂಡಿರ್ತೇನೆ, ನನಗೆ ಅದು ಬೇಡ ಅಂತ ನಾನು ಹೇಳಿದೆ. ಆದರೂ ಅವರು ಎಲ್ಲರ ಹತ್ರ ನನಗೆ ಅದರ ಒಂದು ಅಂತ ಮೆಸೇಜ್ ಕೊಡಿಸ್ತಾಯಿದ್ರು, ಆಗಬೇಕಾಗಬೇಕು ಅಂತ. ನಾನು ಒಪ್ಪಲೇ ಇಲ್ಲ, ಕೊನೆಯವರೆಗೂ ಒಪ್ಪಲಿಲ್ಲ. ಇದೇನಾಯ್ತು ಅಂದರೆ ಅವರು ಸಡನ್ನಾಗಿ ಅವರು ಸ್ವಾಮಿಗಳನ್ನು ನಾವು ಕಳ್ಕೊಂಡೆವು. ಅಷ್ಟೊತ್ತಿಗೆ ಎಲ್ಲರೂ ಮಠದ ಭಕ್ತರು ಎಲ್ಲರೂ ಸೇರಿಕೊಂಡು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು, ಯಾಕಂದರೆ ಈ ಪರಂಪರೆ ಅದು ಮುರಿಬಾರ್ದಲ್ವ, ಪರಂಪರೆ ಮುಂದುವರಿಬೇಕು. ಯಾಕಂದರೆ ಮಠ ಧಾರ್ಮಿಕವಾಗಿ ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಸಮಾಜಕ್ಕೆ ಹತ್ತಿರವಾದಂಥ ಒಂದು ಮಠ. ಆದ ಕಾರಣ ಎಲ್ಲ ಜನಗಳು ಸೇರಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು, ನೀವು ಇದನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ. ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ.
ಅದು ನನಗೆ ಸ್ವಾಮೀಜಿ ಆಗೋದು ಅನಿವಾರ್ಯ ಇತ್ತು, ಆದರೆ ಒತ್ತಾಯ ಅಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ನಾನೊಂದು ಒತ್ತಾಯಕ್ಕೆ ಕಟ್ಟು ಬಿದ್ದು ನಾನು ಸ್ವಾಮಿಗಳಾದದ್ದಲ್ಲ, ಮನಪೂರ್ವಕವಾಗಿ ಅದನ್ನು ಒಪ್ಪಿಕೊಂಡೇ ಸ್ವಾಮಿಗಳಾದದ್ದು. ಆದರೆ ಅನಿವಾರ್ಯವಾಗಿ ಅದು ಹೌದು, ಕೊರೋನಾದ ಸಂದರ್ಭ ಅದನ್ನೆಲ್ಲ ಯಾವುದನ್ನು ಯೋಚನೆ ಮಾಡಲಿಲ್ಲ. ಓಕೆ ಓಕೆ. ಬಹುಶಃ ನನಗೆ ಸ್ವಾಮಿಗಳಾಗಲಿಕ್ಕೆ ಕೊರೋನಾವೂ ಒಂದು ಕಾರಣ ಆಗಿರ್ಬೋದು ಅಂತ ನನಗೆ ಕಾಣ್ತದೆ. ಯಾಕೆಂದರೆ ಕೊರೋನಾ ಎಷ್ಟೋ ಜನರಿಗೆ ವೈರಾಗ್ಯವನ್ನು ಹೇಳಿಕೊಟ್ಟಿದೆ ಅಂತ ಅಲ್ವಾ. ಯಾವುದೋ ಯಾವುದೋ ರೀತಿಯಲ್ಲಿ ಬದುಕಿಕೊಂಡಿದ್ದವರೆಲ್ಲ ಕೊರೋನಾ ಸಮಯದಲ್ಲಿ ಎಷ್ಟೋ ಪಾಠ ಕಲಿತಿದ್ದಾರೆ ಕಲಿತಿದ್ದಾರೆ. ಸರಿ, ಬಹುಶಃ ಅದು ನನಗೆ ಪೂರಕವಾಗಿರಲಿಕ್ಕೂ ಸಾಕು ಅಂತ ನಾನು ಅದನ್ನು ಹಾಗೆ ನಾನು ತಿಳ್ಕೊಂಡಿದ್ದೇನೆ. ಸ್ವಲ್ಪ ಕಷ್ಟ ಆಗಿದೆ ಕೊರೋನಾ ಸಂದರ್ಭದಿಂದಾಗಿ, ಆದರೆ ಅದರ ಬಗ್ಗೆ ಯಾವುದೂ ಯೋಚನೆ ಮಾಡಲಿಲ್ಲ, ಅದು ದೇವರ ಇಚ್ಛೆಯಾಗಿ ಅದು ನಡ್ಕೊಂಡು ಬಂದಿದೆ. ಸ್ವಾಮೀಜಿಗಳು, ನಾನು ಅದೇ ಹೇಳಿದೆ ಅಂದರೆ ಕೊರೋನಾ ಆದರೂ ಕೂಡ ಚಾತುರ್ಮಾಸದಲ್ಲಿ ಅಷ್ಟು ಕಾರ್ಯಕ್ರಮಗಳಾಗಿದೆ ಅಂತ. ಹೌದೇ, ಅದೇ ಅದೇ ಅದೇ. ಎಲ್ಲ ಇಲ್ಲಿ ನೋಡಿ, ನಿಮಗೆ ತಲಪಾಡಿ ಸರಡ್ಕೆಲ್ಲ ಗೇಟುಗಳು ತುಂಬ ಸ್ಟ್ರಿಕ್ಟ್ ಇತ್ತಾಗ, ಆದರೂ ಕೂಡ ಜನಗಳು ಎಡನೀರು ಮಠಕ್ಕೆ ಹೇಳಿ ಬರ್ತಾಯಿದ್ರು. ಸ್ವಾಮಿಗಳು ಸೆಪ್ಟೆಂಬರ್ 5ಕ್ಕೆ ಬ್ರಹ್ಮೈಕ್ಯರಾದ ದಿವಸವೇ ಕರ್ನಾಟಕ ಮತ್ತು ಕೇರಳದ ಗಡಿ ಓಪನ್ ಆದದ್ದು. ಅದೇ ದಿವಸ ಬೆಳಿಗ್ಗೆ ಓಪನ್ ಆದ ಕಾರಣ ಎಲ್ಲರೂ ಸ್ವಾಮಿಗಳನ್ನು ನೋಡ್ಲಿಕ್ಕೆ ಬಂದರು. ಇಲ್ಲದ್ರೆ ಅದು ಕೂಡ ಅವಕಾಶ ಸಿಕ್ಕಿತ್ತು, ಅವಕಾಶ ಸಿಕ್ಕಿತ್ತು ಹಾಗೆ. ಸರಿ, ಸ್ವಾಮೀಜಿಗಳ ಜೀವನದಲ್ಲೂ ಕೂಡ ಕಷ್ಟ, ನೋವು, ಸುಖ, ದುಃಖ ಎಲ್ಲವೂ ಇರ್ತದೆ, ಆದರೆ ನೀವು ಅವನ್ನ ಸಮಾನವಾಗಿ ಸ್ವೀಕರಿಸ್ತೀರಿ. ಹೌದು, ನಾವಂದ್ರೆ ಆದರೆ ಯಾವುದೇ ಒಂದು ನಾವು ಅದನ್ನು ಕಷ್ಟ ಅಂತ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ, ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಕೆಲವೊಮ್ಮೆ ಕೆಲವು ಸಂದರ್ಭಗಳು, ಕೆಲವೊಂದು ಘಟನೆಗಳು ಮನಸ್ಸಿನಲ್ಲಿ ಉಳಿಯುವಂಥದ್ದು, ಬಹುಶಃ ಹಂಚಿಕೊಳ್ಳಲಿಕ್ಕೆ ಕೆಲವರು ಬಯಸ್ತಾರೆ, ನೆನಪಿನಲ್ಲಿ ಇಡುವಂತಹ ಘಟನೆಗಳಿರಲಿ ಏನಾದರೂ ಹಾಗೆ ಏನು ಸ್ವಾಮಿಗಳಾದ ಮೇಲೆ ಆದಮೇಲೆ ಆ ರೀತಿಯಲ್ಲಿ ನನಗೆ ಯಾವುದೇ ನೋವಿನ ಘಟನೆಗಳು ಆ ರೀತಿ ಏನಾಗಲಿಲ್ಲ. ಓಕೆ, ಸ್ವಾಮೀಜಿಗಳು ಆಗುವುದಕ್ಕಿಂತ ಮುಂಚೆ ಮೊದಲು ಆ ಥರ ಏನಿಲ್ಲ. ಈಗ ನಾನು ಮತ್ತು ನಾನು ಕೂಡ ಎಲ್ಲದನ್ನು ಸ್ವಲ್ಪ ಏನು ಲಘುವಾಗಿ ಸ್ವೀಕರಿಸಿಕೊಂಡು ಟೆನ್ಷನ್ ತಗೊಳ್ಳೋದಿಲ್ಲ, ಮೊದಲು ಹಾಗೆ ಈಗಲೂ ಹಾಗೆ. ಮತ್ತು ಮಠ ಒಂದು ಅರ್ಥದಲ್ಲಿ ಅದು ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದಕ್ಕೆ ಕಾರಣ ಏನಂದರೆ ಮಠಕ್ಕೆ ನಡ್ಕೊಂಡು ಬರುವವರು ಇರ್ಬೋದು, ಮಠದ ಅಭಿಮಾನಿಗಳಿರ್ಬೋದು, ಎಲ್ಲರೂ ನನಗೆ ವೈಯಕ್ತಿಕವಾಗಿ ಅವರು ನನ್ನನ್ನು ಆಧರಿಸಿದ್ದಾರೆ ಅಂತ ಹೇಳೋದಿಲ್ಲ, ಮಠವನ್ನು ಅವರು ಆಧರಿಸಿದ್ದಾರೆ. ಹಾಗೆ ನಾವು ಏನಿದ್ದರೂ ಮಠದ ಪ್ರತಿನಿಧಿ ಅಷ್ಟೇ ಅಲ್ಲ, ಮಠ ಎಲ್ಲರದ್ದು, ನಮ್ಮದು ಮಾತ್ರ ಅಲ್ಲ. ಸರಿ ಸ್ವಾಮೀಜಿ, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಸಮಸ್ತ ಮಾನವ ಕುಲಕ್ಕೆ ಯಾವ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ? ಅದೇ ಸಂದೇಶ ಅಂದರೆ ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಎಲ್ಲ ಕಡೆಗಳಲ್ಲೂ, ಬೇರೆ ಬೇರೆ ವಿಷಯಗಳ ದೃಷ್ಟಿಯಿಂದ ಬೇರೆ ಬೇರೆ ವಿಷಯದಲ್ಲಿ ಜನಗಳು ಕಚ್ಚಾಡೋದಿರ್ಬೋದು, ಅಥವಾ ಅದರ ಒಟ್ಟಿನಲ್ಲಿ ಜನಗಳಿಗೆ ಏನಂದರೆ ಅವರವರ ವಿಷಯಗಳೇ ಮುಖ್ಯ ಆಗಿದೆ, ದೇಶದ ವಿಷಯ ಮರೆತು ಹೋಗ್ತಾರೆ. ನಾವು ನಮ್ಮ ಜೀವನದಲ್ಲಿ ನಾವು ಹೇಗೆ ದೇವರನ್ನು ಪ್ರೀತಿಸ್ತೇವೆ ಅದೇ ರೀತಿಯಲ್ಲಿ ದೇಶವನ್ನು ನಾವು ಪ್ರೀತಿಸಬೇಕು. ಯಾಕಂದರೆ ದೇವರು ದೇಶ ಅದು ಎರಡೂ ಒಂದೇ ಲೆಕ್ಕ. ಅದು ಆ ರೀತಿಯಲ್ಲಿ ನಾವು ದೇಶವನ್ನು ಪ್ರೀತಿಸ್ತಾ ಹೋದರೆ ಖಂಡಿತವಾಗಿ ನಮ್ಮೊಳಗೆ ಯಾವುದೇ ವೈಮನಸ್ಸುಗಳಿರೋದಿಲ್ಲ. ನಾವೆಲ್ಲರೂ ನಮ್ಮ ಭಾರತ ದೇಶದವರು, ನಾವು ಭಾರತ ದೇಶದ ಪ್ರಜೆಗಳು. ಆ ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ನೋಡಿಕೊಂಡು ಬೆಳೆದರೆ ಯಾವುದೇ ರೀತಿಯಿಂದ ನಮಗೆ ಒಬ್ಬರನ್ನೊಬ್ಬರು ನೋಡುವಾಗ ಮುಖ ತಿರಿಸಿ ಹೋಗಬೇಕಾದಂಥ ಅನಿವಾರ್ಯತೆ ಇರೋದಿಲ್ಲ. ಇವತ್ತು ಇಲ್ಲಿ ಸಮಾಜದಲ್ಲಿ ನಡೀತಾ ಇರುತ್ತದೆ ಸಣ್ಣ ಸಣ್ಣ ವಿಷಯಕ್ಕೆ ಗಲಾಟೆಗಳಿರ್ಬೋದು, ಕೊಲೆ ಇರ್ಬೋದು. ನಾನು ಅದನ್ನು ಬಿಡಿಸಿಕೊಂಡು ಹೇಳಿದರೆ ಬಹುಶಃ ಅದಕ್ಕೆ ಒಂದು ರಾಜಕೀಯವಾದಂಥ ಇದು ಬರ್ಬೋದು, ನಾನು ಅದನ್ನು ಹೇಳೋದಿಲ್ಲ. ಆ ರೀತಿಯಿಂದ ಎಲ್ಲರೂ ಕೂಡ ಯಾವುದೇ ರೀತಿಯಿಂದ ನಾವು ಯಾವುದೇ ವಿಷಯ ಬಂದಾಗ ನಾವು ನಮ್ಮ ದೇಶವನ್ನು ನೆನೆಸ್ಕೊಳ್ಬೇಕು. ನಾವೆಲ್ಲರೂ ದೇಶದ ಪ್ರಜೆಗಳು, ನಾವೆಲ್ಲರೂ ದೇಶ ಮೊದಲು. ಆ ರೀತಿಯಲ್ಲಿ ನಾವು ನೆನೆಸಿಕೊಂಡ್ರೆ ಖಂಡಿತವಾಗಿ ಇಂಥ ಗೊಂದಲಗಳು ಇರೋದಿಲ್ಲ. ಆದ ಕಾರಣ ದೇಶಕ್ಕಾಗಿ ನಾವು ಬಾಳುವ, ದೇಶವನ್ನು ಪ್ರೀತಿಸುವ, ನಮ್ಮ ದೇಶ ಎಲ್ಲ ಕಡೆಯಲ್ಲಿಯೂ ಈಗ ನಾವು ವಿಶ್ವಗುರು ಆಗಬೇಕು ಅಂತ ನಾವು ಎಲ್ಲ ಭಾಷಣದಲ್ಲಿ ಹೇಳ್ತೇವೆ, ನಾವು ಎಲ್ಲರೂ ನಾವು ಬಯಸ್ತೇವೆ. ಆದರೆ ಅದನ್ನು ಆಗಬೇಕಿದ್ರೆ ನಾವೇ ಪ್ರಯತ್ನ ಮಾಡಬೇಕು, ಭಾಷಣದಲ್ಲಿ ಹೇಳಿದರೆ ಅದು ಆಗೋದಿಲ್ಲ. ಅಂತಹ ಪ್ರವೃತ್ತಿಯನ್ನು ನಾವು ಬೆಳೆಸುವ, ಎಲ್ಲರೂ ಅವರವರ ಧರ್ಮವನ್ನು, ಧರ್ಮದಲ್ಲಿ ನಾವು ಬದುಕುವ ಇನ್ನೊಂದು ಧರ್ಮವನ್ನು ನಾವು ಪ್ರೀತಿಸ್ಕೊಂಡು ಹೋಗುವ. ಎಲ್ರಿಗೂ ಅವರವರ ಧರ್ಮ ದೊಡ್ಡದೇ ಅದಿಲ್ಲ ಅಂತ ಹೇಳಿದೆ ನಾನು, ಆದರೆ ಇನ್ನೊಂದು ಧರ್ಮವನ್ನು ಕೂಡ ಪ್ರೀತಿಸಿಕೊಂಡು ಹೋದರೆ ನಾವು ಖಂಡಿತವಾಗಿಯೂ ಯಾವುದೇ ಗೊಂದಲಗಳಿರುವುದಿಲ್ಲ ನಮ್ಮಲ್ಲಿ. ಸರಿ ಸ್ವಾಮೀಜಿಗಳೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದೀರಿ, ನಮ್ಮ ವೀಕ್ಷಕರಿಗೋಸ್ಕರ. ಅದು ಒಂದು ಮಾತು ನಿಮ್ಮ ವಾಹಿನಿಯ ಬಗ್ಗೆ, ಹಿಂದಿನಲ್ಲೂ ನಾನು ನೋಡ್ತಾ ಇದ್ದೇನೆ ಡೈಜಿ ವರ್ಲ್ಡು, ವಾಲ್ಟರ್ ಅವ್ರನ್ನ ಕೂಡ ನಾನು ಹಲವು ಕಾರ್ಯಕ್ರಮಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾ ಇದ್ದೇನೆ. ಅತಿ ಉತ್ತಮವಾದ ಚಾನಲ್, ಮನೋರಂಜನೆಯ ದೃಷ್ಟಿಯಿಂದ ಇರ್ಬೋದು ಅಥವಾ ಸುದ್ದಿ ಮಾಧ್ಯಮವಾಗಿರ್ಬೋದು, ಒಳ್ಳೆಯ ಒಂದು ಕೆಲಸವನ್ನು ಡೈಜಿ ವರ್ಲ್ಡ್ ಮಾಡ್ತಾ ಇದೆ, ನಮಗೆ ಅದು ಹೆಮ್ಮೆ.
ದಕ್ಷಿಣ ಕನ್ನಡದ ಒಂದು ಚಾನಲ್ ಅಂದರೆ ನಮ್ಮ ಚಾನಲ್ ಅದು. ಕಾಸರಗೋಡು ಅಂದರೆ ನಾವು ಮಾನಸಿಕವಾಗಿ ನಾವು ಇವತ್ತಿಗೂ ಕರ್ನಾಟಕದಲ್ಲಿದ್ದೇವೆ, ನಾವು ದಕ್ಷಿಣ ಕನ್ನಡ ಒಟ್ಟಿಗಿದ್ದೇವೆ. ಹಾಗಿರುವಾಗ ನಮ್ಮ ಒಂದು ಚಾನಲ್ ಆ ರೀತಿಯಲ್ಲಿ ಹೆಸರು ಮಾಡಿದ್ದು ನಮಗೆ ತುಂಬ ಹೆಮ್ಮೆ. ಅದಕ್ಕಾಗಿ ಮೊದಲಾಗಿ ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ನಿಮ್ಮ ಆಶೀರ್ವಾದವಿರಲಿ ನಮ್ಮ ಮೇಲೆ, ಯಾಕೆಂದರೆ ಇನ್ನೂ ಕೂಡ ಹಾದಿ ನಡೆದು ಹೋಗುವಂಥ ದಾರಿ ತುಂಬಾ. ಹೌದೌದು. ಈವರೆಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ ಇದರ ಪರಮ ಪೂಜ್ಯರು ಪೀಠಾಧಿಪತಿಗಳು ಆದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳ ಇವರು ನಮಗೆ ಅವರು ನಡೆದು ಬಂದ ದಾರಿ, ಹಾಗೆಯೇ ಈ ಸಂಸ್ಥಾನದ ಬಗ್ಗೆ ಅವರ ಪೂರ್ವಾಶ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನು ಹೇಳಿದರು, ಒಂದು ಒಳ್ಳೆಯ ಸಂದೇಶಗಳನ್ನು ಕೂಡ ನೀಡಿದರು. ಈ ಅವರ ಕಾರ್ಯಕ್ರಮ ಖಂಡಿತವಾಗಿಯೂ ನಮ್ಮ ಯುವಜನರಿಗೆ, ಹಾಗೆಯೇ ನಮ್ಮ ಅಖಂಡ ವೀಕ್ಷಕರು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೋಡುವ ಎಲ್ಲರಿಗೂ ಒಂದು ಪ್ರೇರಣೆಯಾಗಲಿದೆ ಯಾಗಬಹುದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತೆ ಮುಂದಿನ ವಾರ ಇನ್ನೊಬ್ಬರು ಯತಿಶ್ರೇಷ್ಠರುಗಳೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವಲ್ 24/7. ನಮಸ್ಕಾರ.